ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ, ಮುಖದಲ್ಲಿ ಒಂದು ಮುಗುಳ್ ನಗೆ ಇರ್ಲಿ, ಎರಡು ಹಸ್ತಗಳು ನಮಸ್ಕಾರ ಸ್ಥಿತಿ, ಮೂರು ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. ಮೂರು ಬಾರಿ ಓಂಕಾರ.
legs tight bani, breathe in, breathe out. Breathe in ali tight madi neena, breathe out ali bitbidi. Matte breathe in knee tight, breathe out. Breathe in, breathe out. Ige erdu kaalu ujji, breathe in, breathe out. Breathe in, breathe out. Breathe in, breathe out. Now, balagalu, padmasana, artha padmasana. Inhale, exhale, inhale, exhale, inhale, exhale, inhale. Strike. Now left. Inhale, exhale, inhale up, exhale down, inhale up, exhale down, inhale up, exhale down, inhale up. Now next strike. Knee movements. उसर तक उसर बिड़ता बल मेले मेले बल के मेले भुज के समानांतर उसर तक उसर बिड़ता मध्य बल मध्य मध्य बल मध्य फास्ट एडबल एडबल काल जोड़ती रोटेट वन टू थ्री फोर फाइव रिवर्स फाइव फोर हिंदे हमें नम एल्बो बेंडी हीगे बेंड एल्बो स्ट्राइट इरबेकु नम्म मोणके नेर इरबेकु इंदे होदाग रोटेट निन्नु ओंतर नोडु काल अंगल माडि ईग दोड्डदागि रोटेट माडि रागी बीसोदु रागी अक्कि बीसोदु हिंदिन कालदल्लि याव कायले कसले बर्तिरल्ल दिननित्य बट्टे ओगियोरु पात्रे तुळियोरु एल्ल माडोरु ईगेल्ल मिशिन बंदु नावु प्रतिनित्य एक्स्ट्रा योगाभ्यास माड्दले इद्रे नम्म देहक्के यावदे ओंदु एक्सरसैज आगोल्ल कई मेले तक स्टैंड नम योगिक जॉगिंग हनर योगिक जॉगिंग जॉगिंग सिटिंग स्ट्रेचिंग जंपिंग ना योगिक जॉगिंग मतलब जॉगिंग मोर जॉगिंग टाइप वन वन टू थ्री फोर फाइव सिक्स सेवन एट नाइन टेन स्लो जॉगिंग टाइप टू वन टू थ्री Four, five, six, seven, eight, nine, ten. Slow jogging. Slow jogging. Both hands on hip. इधर वाकी मरना था रेडू. First two. आ next two साथी next two मिले. बच्चों इन दो मूर्ने दिन आगे रो दिन ना सल्ली पर fast मारो ना. अगेन इधर वाकी one, two. Three, four, five, six, seven, eight, nine, ten. Slow jogging. Slow jogging. Slow jogging. इस तरह तो मोरु जागी गए तो इका मोरु sitting तो inhale, exhale, inhale center. उस रूप तो कोडी, उस रूप बिट्टा कुछ कोडी breathing center. Inhale, exhale down, inhale center. Inhale, exhale down. Inhale center. Inhale, exhale down.
ಸೆಂಟರ್ ಲೆಫ್ಟ್ ಸೆಂಟರ್ ಯಾರ್ದೇ ಸಾಧ್ಯ ಫುಲ್ ಕುತ್ಕೊಳ್ಳಿ ಕುತ್ಕೊಳ್ಳಿ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ಈಗ ನೆಕ್ಸ್ಟ್ ಯಾವುದು ಆಂಜನೇಯ ಆಸನ ಮೂಮೆಂಟ್ ಹನುಮ ಬೈಠಕ್ ಬ್ರೀತ್ ಇನ್ ಬ್ರೀತ್ ಔಟ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ನೋಡಿ ಆಸನ ತೋರಿಸ್ತೀನಿ ನೀ ಫುಲ್ಲಿ ಬೆಂಡ್ ಆಗಿರ್ಬೇಕು 90 ಡಿಗ್ರಿ ಇಷ್ಟೆಲ್ಲ ಮಾಡಬಾರ್ದು 90 ಡಿಗ್ರಿ ಬೆಂಡ್ ಫುಲ್ಲಿ ಬಾಡಿ ಫುಲ್ಲಿ ಟರ್ನ್ ರೈಟ್ ಸೈಡ್ ಸೆಂಟರ್ ಲೆಫ್ಟ್ ಸೆಂಟರ್ ಇದ್ಯಾವುದು ಸಿಟ್ಟಿಂಗ್ ಆಯ್ತು ಮೂರು ಫಸ್ಟ್ ಮೂರು ಜಾಗಿಂಗ್ ಮೂರು ಸಿಟ್ಟಿಂಗ್ ಈಗ ಮೂರು ಸ್ಟ್ರೆಚಿಂಗ್ ಸ್ವಲ್ಪ ಡಿಫ್ರೆನ್ಸ್ ಇಲ್ಲಿ ಇನ್ಹೇಲ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಎಕ್ಸೇಲ್ ದಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಇನ್ಕ್ರೀಸಿಂಗ್ ದ ಬ್ರೀತಿಂಗ್ ಕೆಪಾಸಿಟಿ ಲಂಗ್ಸ್ ಕೆಪಾಸಿಟಿ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಬೋತ್ ಹ್ಯಾಂಡ್ ಶೋಲ್ಡರ್ ಲೆವೆಲ್ ಕೋನಾಸನ ಮೂಮೆಂಟ್ಸ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ಫುಲ್ ಸ್ಟ್ರೆಚ್ ಮಾಡಿ ಹ್ಯಾಂಡ್ಸ್ ಸೆಂಟರ್ ರೈಟ್ ಸ್ಟ್ರೆಚ್ ಸೆಂಟರ್ ನಾವು ಲೆಫ್ಟ್ ಸ್ಟ್ರೆಚ್ ಸೆಂಟರ್ ರೈಟ್ ಸೈಡ್ ಸ್ಟ್ರೆಚ್ ಸ್ಟ್ರೆಚ್ ಸೆಂಟರ್ ನಾವು ಅರ್ಧ ಸಮಕೋನಾಸನ ಆಯ್ತು ಇವಾಗ ಅರ್ಧ ಕಟಿ ಆಸನ ಇನ್ಹೇಲ್ ಎಕ್ಸೇಲ್ ಲೆಫ್ಟ್ ಸೆಂಟರ್ ರೈಟ್ ಸೆಂಟರ್ ಲೆಫ್ಟ್ ಸೆಂಟರ್ ರೈಟ್ ಸೆಂಟರ್ ಈಗ ಫಾಸ್ಟ್ ಆಗಿ ಮಾಡೋಣ ಸ್ವಲ್ಪ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಪೋಸಿಟ್ ಹ್ಯಾಂಡ್ ನೋಡ್ತಾ ಇರ್ಲಿ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸೆಂಟರ್ ಕ್ಲೋಸ್ ಯುವರ್ ಐಸ್ ಸುಸ್ತಾ ಇದ್ರೆ ಕ್ಲೋಸ್ ಮಾಡಿ ಇಲ್ಲಾಂದ್ರೆ ಮತ್ತೆ ಮೂರು ಜಾಗಿಂಗ್ ಯಾವ್ದ್ಯಾವ್ದು ಮಾಡಿದ್ವಿ ಜಾಗಿಂಗ್ ಆಯ್ತು ಸಿಟ್ಟಿಂಗ್ ಆಯ್ತು ಸ್ಟ್ರೆಚಿಂಗ್ ಆಯ್ತು ಈಗ ಜಂಪಿಂಗ್ ಜಂಪಿಂಗ್ ಅಲ್ಲಿ ಫಸ್ಟ್ ನಾವು ಮೂಮೆಂಟ್ಸ್ ಕೊಟ್ಟು ನಂತರ ಒಂದು ಜಂಪಿಂಗ್ ಬರುತ್ತೆ ಇನ್ಹೇಲ್ ಪಾದ ಹಸ್ತಾಸನ ಮೂಮೆಂಟ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಪಾಮ್ ಡೌನ್ ನೀ ಶುಡ್ ಬಿ ಸ್ಟ್ರೈಟ್ ಬ್ರೀತ್ ಇನ್ ಅಪ್ ಬ್ರೀತ್ ಔಟ್ ಡೌನ್ ಬ್ರೀತ್ ಇನ್ ಅಪ್ ಬ್ರೀತ್ ಔಟ್ ಡೌನ್ ಬ್ರೀತ್ ಇನ್ ಅಪ್ ಬ್ರೀತ್ ಔಟ್ ಡೌನ್ ಬ್ರೀತ್ ಇನ್ ಅಪ್ ಬೋತ್ ಹ್ಯಾಂಡ್ ಶೋಲ್ಡರ್ ಲೆವೆಲ್ ಶೋಲ್ಡರ್ ಲೆವೆಲ್ ಫಸ್ಟ್ ಡೌನ್ 1 2 3 4 ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ಲೋ ಜಾಗಿಂಗ್ ನಾವ್ ಲಾಸ್ಟ್ ಟ್ವಿಸ್ಟಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ಲೋ ಜಾಗಿಂಗ್ ಇದು ಅಭ್ಯಾಸ ನೋಡ್ಕೊಳ್ಳಿ ರೈಟ್ ಫೇಸ್ ಇರ್ಬೇಕು ರೈಟ್ ಹ್ಯಾಂಡ್ ಇತ್ತು ಲೆಫ್ಟ್ ಹ್ಯಾಂಡ್ ಇತ್ತು ಅಂದ್ರೆ ನಿಮ್ಮ ಫೇಸ್ ರೈಟ್ ಬರ್ಬೇಕು ಲೆಫ್ಟ್ ಬಂತು ಅಂದ್ರೆ ರೈಟ್ ಫುಲ್ ನಮ್ದು ಬಾಡಿ ಸ್ಪ್ರಿಂಗ್ ತರ ಹೋಗ್ಬೇಕು ಮುಖ ದಾವತಿ ಬ್ರೀತ್ ಇನ್ ನೋಸ್ ಬ್ರೀತ್ ಔಟ್ ಮೌತ್ ಬ್ರೀತ್ ಇನ್ ನೋಸ್ ಬ್ರೀತ್ ಔಟ್ ಮೌತ್ ರಿಲ್ಯಾಕ್ಸ್ ಹ್ಯಾಂಡ್ಸ್ ಬ್ಯಾಕ್ ಕ್ಲೋಸ್ ಯುವರ್ ಐಸ್ ರಿಲ್ಯಾಕ್ಸ್ ಅಬ್ಸರ್ವ್ ಯುವರ್ ಬ್ರೆತ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸಂಪೂರ್ಣ ನಿಮ್ಮ ದೇಹವನ್ನ ಗಮನಿಸ್ತಾ ಬನ್ನಿ ನಿಮ್ಮ ದೇಹ ಈಗ ಸೂರ್ಯ ನಮಸ್ಕಾರ ಮಾಡೋಕೆ ರೆಡಿ ಇದೆ ಡೈರೆಕ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡಬಾರ್ದು ಈ ತರ ಮೂವ್ಮೆಂಟ್ಸ್ ಕೊಟ್ಟು ನಾವು ಈ ತರ ಯೋಗಿಂಗ್ ಜಾಗಿಂಗ್ ಮಾಡಿ ಅಥವಾ ವಾಕಿಂಗ್ ಮಾಡಿ ಸೂರ್ಯ ನಮಸ್ಕಾರ ಮಾಡಿದಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಬರುತ್ತೆ ಇಲ್ಲಾಂದ್ರೆ ನಿಮ್ ಬಾಡಿ ಸ್ಟ್ರೆಚ್ ಆಗಲ್ಲ ರಿಲ್ಯಾಕ್ಸ್ ಯಾರು ಸ್ಕ್ರೀನ್ ಪ್ರೆಸೆಂಟ್ ಮಾಡಬೇಡಿ ರಿಲ್ಯಾಕ್ಸ್
observe your heartbeat, observe your forehead, observe your fully body, neck, relax, relax. Now Surya Namaskara, Surya Namaskara. Now Surya Namaskara ಮಾಡಬೇಕಾದ್ರೆ ನಮ್ಮ ದೇಹ ಫುಲ್ಲು ನಮ್ಮ ಮ್ಯಾಟ್ ಮೇಲೆ ಇರಬೇಕು, ಯಾವುದೇ ಕಾರಣಕ್ಕೂ ನೆಲಕ್ಕೆ ಹೋಗಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ನಾವು ಹೆಂಡ್ ಮಾಡ್ಬೇಕು. ಸೊ ಮ್ಯಾಟ್ ಫ್ರಂಟ್ ನಿಂತಿರ್ತೀವಿ, ಹೆಂಡಿಂಗ್ ಅದು ಸಮೇತ ನಾವು ಮ್ಯಾಟ್ ಫ್ರಂಟ್ ಗೆ ಬರಬೇಕು. ಪ್ರಣಾಮಾಸನ, ಪ್ರಣಾಮಾಸನ ಕೆಲವರು ಹೀಗೆಲ್ಲ ಮಾಡ್ತೀರಾ, ತಪ್ಪು. ಎಲ್ಬೋ ಸ್ಟ್ರೈಟ್ ಇರ್ಬೇಕು, ನಮ್ಮ ನಮಸ್ಕಾರ ಹುಚ್ಚು ನಮ್ಮ ಎದೆ ಭಾಗವನ್ನ ಟಚ್ ಆಗಿರ್ಬೇಕು. ಊರ್ಧ್ವ ಹಸ್ತಾಸನ, ಬೋತ್ ಹ್ಯಾಂಡ್ಸ್ ಬ್ಯಾಕ್. ಬ್ರೀತ್ ಔಟ್, ಪಾದ ಹಸ್ತಾಸನ, ಟ್ರೈ ಟು ಕಮ್ ಡೌನ್, ಟ್ರೈ ಟು ಟಚ್ ಫೋರ್ಹೆಡ್ ಟು ನೀ. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ದಕ್ಷಿಣ ಅಶ್ವ ಸಂಚಲನಾಸನ, ಲುಕ್ ಐಬ್ರೋ ಸೆಂಟರ್, ಭ್ರೂ ಮಧ್ಯ ದೃಷ್ಟಿ, ಸ್ಟ್ರೆಚ್ ಯುವರ್ ಲೆಫ್ಟ್ ಲೆಗ್. ಉಸಿರಾಟ ಮಾಡಿ ಆಸನದಲ್ಲಿ, ಇನ್ಹೇಲ್. ಎಕ್ಸ್ಹೇಲ್ ಪರ್ವತಾಸನ, ಹೀಲ್ಸ್ ಡೌನ್, ಲುಕ್ ಸ್ಟಮಕ್. ನೀ ಡೌನ್, ಚೆಸ್ಟ್ ಡೌನ್, ಅಷ್ಟಾಂಗ, ಸ್ಟಮಕ್ ಅಪ್. ಭುಜಂಗಾಸನ, ಪರ್ವತಾಸನ, ಬ್ರೀತ್ ಔಟ್, ಲುಕ್ ಟಿಪ್ ಆಫ್ ನೋಸ್. ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ಸ್ಟ್ರೆಚ್ ಯುವರ್ ರೈಟ್ ಲೆಗ್. ಎಷ್ಟು ಸಾಧ್ಯನಷ್ಟು ನಿಮ್ಮ ಅಂಗೈನ ನೆಲಕ್ಕೆ ಹೊತ್ತುವ ಪ್ರಯತ್ನ ಮಾಡಿ. ಈ ರೀತಿ ಎಲ್ಲ ಇಟ್ಕೊಳ್ಳೋದು ಬೇಡ. ಯಾರಿಗೆ ಓವರ್ ಒಬೆಸಿಟಿ ಇರುತ್ತೆ, ಪ್ರಾಕ್ಟೀಸ್ ಇಲ್ಲ ಅನ್ನೋ, ಸ್ವಲ್ಪ ಕೈ ಸಪೋರ್ಟ್ ಇಗೆ ತಗೋಬಹುದು. ಆಗುತ್ತೆ ಅನ್ನೋರು ನಿಮ್ಮ ಹೇಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅಭ್ಯಾಸ ಮಾಡಕ್ ಹೋಗ್ತಿರೋ ಅದೇ ತರನೇ ಬರ್ತಾ ಹೋಗುತ್ತೆ. ಪಾದ ಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ, ಹ್ಯಾಂಡ್ ಸ್ಟ್ಯಾಂಡ್. 12 ಆಸನ, 12 ಸಲ ಮಾಡಿದ್ರೆ ಒಂದು ರೌಂಡ್. ನಾವಿವತ್ತು ಒಂದು 5 ಸಲ ಮಾಡೋಣ. ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ಅಶ್ವ ಸಂಚಲನಾಸನ, ಪರ್ವತಾಸನ, ನೀ ಡೌನ್, ಚೆಸ್ಟ್ ಡೌನ್, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ಅಶ್ವ ಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. ನಾವು ಥರ್ಡ್ ಟೈಮ್ ಪ್ರಣಾಮಾಸನ, ಬ್ಯಾಕ್ವರ್ಡ್ ಬೆಂಡ್ ಊರ್ಧ್ವ ಹಸ್ತಾಸನ, ಫಾರ್ವರ್ಡ್ ಬೆಂಡ್ ಪಾದ ಹಸ್ತಾಸನ, ದಕ್ಷಿಣ ಅಶ್ವ ಸಂಚಲನಾಸನ, ಸ್ಟ್ರೆಚ್ ಯುವರ್ ಲೆಫ್ಟ್ ಟು ಲೆಗ್, ಪರ್ವತಾಸನ, ನೀ ಡೌನ್, ಚೆಸ್ಟ್ ಡೌನ್, ಭುಜಂಗಾಸನ, ಪರ್ವತಾಸನ, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ಅಶ್ವ ಸಂಚಲನಾಸನ, ಪಾದ ಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. 3 ಟೈಮ್ ಆಯ್ತು, ಎರಡ್ ಸಲ ಮಾಡೋಣ. ಫೋರ್ತ್ ಟೈಮ್, ಇವಾಗ ಉಸಿರಾಟದ ಕಡೆ ಕಾನ್ಸಂಟ್ರೇಷನ್ ಮಾಡಿ ಮಾಡೋಣ. ಇನ್ಹೇಲ್ ಬೋತ್ ಹ್ಯಾಂಡ್ಸ್ ಬ್ಯಾಕ್, ಎಕ್ಸ್ಹೇಲ್ ಪಾದಹಸ್ತಾಸನ, ಇನ್ಹೇಲ್ ಅಶ್ವ ಸಂಚಲನಾಸನ, ಎಕ್ಸ್ಹೇಲ್ ಪರ್ವತಾಸನ, ಇನ್ಹೇಲ್ ಹೋಲ್ಡ್ ಅಷ್ಟಾಂಗ, ಇನ್ಹೇಲ್ ಭುಜಂಗಾಸನ, ಎಕ್ಸ್ಹೇಲ್ ಪರ್ವತಾಸನ, ಇನ್ಹೇಲ್ ಅಶ್ವ ಸಂಚಲನಾಸನ, ಎಕ್ಸ್ಹೇಲ್ ಪಾದ ಹಸ್ತಾಸನ, ಇನ್ಹೇಲ್ ಊರ್ಧ್ವ ಹಸ್ತಾಸನ, ಎಕ್ಸ್ಹೇಲ್ ಅಂಡ್ ಹೋಲ್ಡ್ ಪ್ರಣಾಮಾಸನ. ಯಾರಿಗೆ ಹೋಲ್ಡ್ ಮಾಡಕ್ ಆಗಲ್ವೋ ಅವ್ರು ಸಹಜವಾಗಿ ಉಸಿರಾಟ ಮಾಡಿ
ನಿಮ್ಮ ವಯಸ್ಸಿಗೆ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಅಭ್ಯಾಸ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಒಂದೊಂದು ಆಸನನ ಮೂರು ಮೂರು ಸಲ ಮಾಡೋಣ. ಊರ್ಧ್ವ ಹಸ್ತಾಸನ, ಸ್ಥಾನಾಸನ, ಒನ್ ಟೂ ತ್ರೀ. ಪಾದ ಹಸ್ತಾಸನ, ಟ್ರೈ ಟು ಕಾಮ್ ಡೌನ್. ಯಾರು ಒಂದೇ ಸಲ ಮುಟ್ಟಾರ, ಸ್ವಲ್ಪ ಹಿಂಗ್ ಮಾಡ್ತಾ ಇರಿ, ಮುಟ್ಟುತ್ತೆ. ಟ್ರೈ ಟು ಟೈಮ್ ಫೋರ್ ಏಟ್ ಟು ಒನ್ ಟೂ ತ್ರೀ. ಅಶ್ವ ಸಂಚಲನಾಸನ, ಸ್ಟ್ರೆಚ್ ಯುವರ್ ಲೆಫ್ಟ್ ಲೆಗ್, ಲುಕ್ ಐಬ್ರೋ ಸೆಂಟರ್, ಬ್ರೀತ್ ನಾರ್ಮಲಿ. ಒನ್ ಟೂ ತ್ರೀ. ಪರ್ವತಾಸನ, ಹೀಲ್ಸ್ ಡೌನ್, ನೀ ಡೌನ್, ಚೆಸ್ಟ್ ಡೌನ್, ಬ್ರೀತ್ ಹೋಲ್ಡ್. ನಾವು ಫುಲ್ಲಿ ಎಕ್ಸೇಲ್, ಇನ್ಹೇಲ್ ಭುಜಂಗಾಸನ, ಬ್ರೀತ್ ಔಟ್ ಪರ್ವತಾಸನ. ಅಶ್ವ ಸಂಚಲನಾಸನ, ಟ್ರೈ ಟು ಸ್ಟ್ರೆಚ್ ಯುವರ್ ರೈಟ್ ಲೆಗ್, ಲುಕ್ ಅಪ್ ಐಬ್ರೋ ಸೆಂಟರ್, ಭ್ರೂಮಧ್ಯ ದೃಷ್ಟಿ. ಪಾದ ಹಸ್ತಾಸನ, ಮೂಗಿನ ತುದಿ ನೋಡಿ, ನಾಸಿಕ ದೃಷ್ಟಿ. ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ, ಹ್ಯಾಂಡ್ಸ್ ಡೌನ್. ರಿಲ್ಯಾಕ್ಸ್, ಐದು ಸಲ ಆಯ್ತು, ರಿಲ್ಯಾಕ್ಸ್ ಮಾಡಿ, ಕಣ್ಣು ಮುಚ್ಚಿ. ದೇಹದಲ್ಲಿ ಆಗಿರುವ ಸೂರ್ಯ ನಮಸ್ಕಾರದಿಂದ ನಿಮ್ಮ ದೇಹದಲ್ಲಿ ಆಗಿರುವ ಸಂಪೂರ್ಣ ಬದಲಾವಣೆಯನ್ನು ಗಮನಿಸ್ತಾ ಬನ್ನಿ. ಹೃದಯದ ಬಡಿತವನ್ನ ಗಮನಿಸ್ತಾ ಬನ್ನಿ. ಉಸಿರಾಟ ಸಹಜವಾಗಿರ್ಲಿ. ಉಸಿರಾಟ ಸಹಜ ಸ್ಥಿತಿ. ರಿಲ್ಯಾಕ್ಸ್. ಈಗ ಆಸನದ ಕಡೆ ಹೋಗೋಣ. ನಿಂತು ಮಾಡೋದ್ರಲ್ಲಿ ಕೆಲವು ಆಸನಗಳಿವೆ. ನಾವೇನಂದ್ರೆ ಒಂದು ಐದಾರು ದಿನ ನಾವು ಬರೀ ಏನು ಸಿಲೆಬಸ್ ಇದೆಯೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ನಂತರ ಅಡ್ವಾನ್ಸ್ ಪೋಸ್ಟರ್ಸ್ಗೆ ಹೋಗೋಣ. ಫಸ್ಟ್ ನಾವು ಆ ಸಿಲೆಬಸ್ ಇದೆಯೋ ಅದ್ರ ಮೇಲೆ ಹೋಗೋಣ. ಎರಡು ಕೈಗಳು ಕೆಳಗೆ, ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್, ಸ್ಟ್ರೆಚ್, ಟೈಟ್ ಯುವರ್ ನೀ, ಫೀಟ್ ಪ್ರೆಸ್, ಥರ್ಡ್ ಆಸನ, ಸ್ಟ್ರೆಚ್ ಮಾಡಿ. ಈಗ ಫಿಂಗರ್ ಲಾಕ್, ಇಂಟರ್ಲಾಕ್, ರಿವರ್ಸ್, ಬ್ಯಾಲೆನ್ಸ್ ರಿವರ್ಸ್ ಟೋಸ್, ಯಾವ್ದಿದು ಉತ್ತಿತ್ತ ಥರ್ಡ್ ಆಸನ, ಲುಕ್ಸ್ ರೈಟ್. ಇನ್ ಇಂಗ್ಲಿಷ್ ಇದನ್ನ ಏನಂತ ಕರೀತಾರೆ, ಪಾಮ್ ಟ್ರೀ ಪೋಸ್ ಅಂತ, ಟೇಸ್ ರೈಟ್. ಇದು ತುಂಬಾ ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದು, ಗ್ಯಾಸ್ಟ್ರಿಕ್ ಕಮ್ಮಿ ಮಾಡುತ್ತೆ, ನಿಮ್ಮ ಮೇರುದಂಡಕ್ಕೆ ಒಳ್ಳೇದು, ಮಕ್ಕಳಲ್ಲಿ ಒಂದು ಏಜ್ ವರೆಗೂ ಹೈಟ್ ನ ಇನ್ಕ್ರೀಸ್ ಮಾಡ್ತಾ ಬರುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್, ಮೆಮೊರಿ ಪವರ್, ಗುಡ್ ಫಾರ್ ಹೈಟ್ ಅಂಡ್ ಗುಡ್ ಫಾರ್ ಡೈಜೆಷನ್ ಸಿಸ್ಟಮ್, ಗುಡ್ ಫಾರ್ ಅವರ್ ಸ್ಪೈನ್. ಹೀಸ್ ಡೌನ್, ಹೀಸ್ ಡೌನ್, ಬೋತ್ ಫೀಟ್ ಡಿಫ್ರೆನ್ಸ್, ಉತ್ತಿತ್ತ ಥರ್ಡ್ ಆಸನ. ಆದ್ಮೇಲೆ ಪಾರ್ಶ್ವ, ಬ್ರೀಥಿಂಗ್, ಬ್ರೀತ್ ಔಟ್. ಪ್ರಿಯಾಂಕಾ, ಥರ್ಡ್ ಆಸನ, ಲುಕ್ ಅಪ್, ಸೆಂಟರ್, ಇನ್ಹೇಲ್, ಎಕ್ಸೇಲ್ ಲೆಫ್ಟ್, ಇನ್ಹೇಲ್ ಸೆಂಟರ್. ನಾವು ನಿಧಾನವಾಗಿ ಕೈ ಬಿಡಿಸ್ತಾ ಬನ್ನಿ, ಎಷ್ಟು ನಿಧಾನವಾಗಿ ನೀವು ಕೈ ಬಿಡಿಸ್ತಿರೋ ಅಷ್ಟು ನಿಮ್ಗೆ ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ, ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಸ್ಲೋಲಿ ಸ್ಲೋಲಿ ಸ್ಲೋಲಿ, ಹ್ಯಾಂಡ್ಸ್ ಬ್ಯಾಕ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್, ಅಬ್ಸರ್ವ್ ಯುವರ್ ಬ್ರೆತ್, ರಿಲ್ಯಾಕ್ಸ್. ಸಮಸ್ಥಿತಿ. ಈಗ ನೆಕ್ಸ್ಟ್ ಆಸನ, ವೃಕ್ಷಾಸನ, ಕಾನ್ಸಂಟ್ರೇಟ್ ಸ್ಟ್ರೈಟ್, ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್, ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್, ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್, ರೈಟ್ ಫೀಟ್ ಶುಡ್ ಬಿ ರೆಸ್ಟ್ ಆನ್ ಯುವರ್ ಲೆಫ್ಟ್ ಥೈ, ನಿಮ್ಮ ಪಾದ ನಿಮ್ಮ ಬಲ ಎಡ ತೊಡೆಯ ಮೇಲೆ ರೆಸ್ಟ್ ಮಾಡ್ತಾ ಇರಬೇಕು, ವಿಶ್ರಾಂತಿಯಲ್ಲಿ ಇರಬೇಕು, ಎಡ ತೊಡೆಯ ಮೇಲೆ ದೃಷ್ಟಿ ನೇರ ಇರಲಿ. ಫಸ್ಟ್ ಏಕಂ, ಬೋತ್ ಹ್ಯಾಂಡ್ಸ್ ಆನ್ ಹಿಪ್, ದ್ವೇ, ತ್ರೇಣಿ, ಚತ್ವಾರಿ, ಕಾನ್ಸಂಟ್ರೇಟ್ ಸ್ಟ್ರೈಟ್, ಒನ್ ಟೂ ತ್ರೀ ಫೋರ್ ಫೈವ್, ಸ್ಲೋಲಿ ಹ್ಯಾಂಡ್ಸ್ ಡೌನ್, ಪಂಚ ಶಟು
ನೋಡಕ್ಕೂ ಚೆನ್ನಾಗಿರುತ್ತೆ. ದೃಷ್ಟಿ ನೇರ ಕಾನ್ಸಂಟ್ರೇಟ್ ಸ್ಟ್ರೈಟ್ ಏಕಂ ಬೋತ್ ಹ್ಯಾಂಡ್ಸ್ ಆನ್ ಹಿಮ್ ಬಿ ತ್ರೀನಿ ಚತ್ವಾರಿ ಕಾನ್ಸಂಟ್ರೇಟ್ ಸ್ಟ್ರೈಟ್ ಕಾನ್ಸಂಟ್ರೇಟ್ ಸ್ಟ್ರೈಟ್ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಹ್ಯಾಂಡ್ಸ್ ಡೌನ್ ರಿಲ್ಯಾಕ್ಸ್. ಯಾವಾಗಿದು ವೃಕ್ಷಾಸನ ಇಂಗ್ಲಿಷಲ್ಲಿ ಇದಕ್ಕೆ ಏನಂತಾರೆ ಟ್ರೀ ಪೊಸಿಷನ್ ಟ್ರೀ ಪೋಸ್ಚರ್. ಯಾರು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿರೋ ಅವ್ರಿಗೆಲ್ಲ ಸ್ವಲ್ಪ ಇಂಗ್ಲಿಷ್ ವರ್ಡ್ ಗಳು ಬೇಕಾಗುತ್ತೆ, ಆಸನಗಳ ಹೆಸರು. ಮಕ್ಳಿಗೆ ಅದು ಇಂಟ್ರೆಸ್ಟಬಲ್ ಇರುತ್ತೆ, ಆಮೇಲೆ ನಾವು ಸಂಸ್ಕೃತ ಹೇಳಿದ್ರೆ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್ ಮಾಡಿ, ಕಣ್ಮುಚ್ಚಿ ರಿಲ್ಯಾಕ್ಸ್. ಈಗ ಎರಡು ಪಾದಗಳನ್ನ ಜೋಡಿಸಿ, ಎರಡು ಹಸ್ತಗಳು ಉಸಿರಾಟದೊಂದಿಗೆ ಮೇಲೆ, ಪಾದ ಹಸ್ತಾಸನ. ಬ್ರೀಥ್ ಇನ್ ಸ್ಲೋಲಿ, ಬ್ರೀಥ್ ಔಟ್ ಬ್ರೀಥ್ ಔಟ್ ಬ್ರೀಥ್ ಔಟ್ ಸ್ಲೋಲಿ ಬ್ರೀಥ್ ಔಟ್. ಟ್ರೈ ಟು ಟಚ್ ಫೋರ್ ಇಟ್ ಟು ನೀ. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ನಾವು ಬೋತ್ ಹ್ಯಾಂಡ್ಸ್ ಆನ್ ಹಿಪ್, ಅರ್ಧ ಚಂದ್ರಾಸನ ಕೈ ನೋಡಿ ಅಂದು. ಇನ್ಹೇಲ್ ಬ್ಯಾಕ್, ಎಕ್ಸೇಲ್ ಸ್ಟ್ರೈಟ್. ಉಸಿರಾಟ ಹೇಗಿರ್ಬೇಕು ಆಸನದಲ್ಲಿ? ಸಹಜ ಸ್ಥಿತಿಯಲ್ಲಿರ್ಬೇಕು, ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗಿ ಉಸಿರಾಟ ಮಾಡೋದು ಬೇಡ, ನಿಧಾನವಾಗಿ ಉಸಿರಾಟ ಬೇಡ. ನಿಮ್ಮ ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ಬೇಕು, ಆವಾಗಲೇ ನಿಮ್ಗೆ ಆಸನದ ಎಫೆಕ್ಟ್ ಸಿಗ್ತಾ ಬರುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ಈಗ ವಜ್ರಾಸನದಲ್ಲಿ ಕೂರೋಣ. ವಜ್ರಾಸನಕ್ಕೆ ಡೈರೆಕ್ಟ್ ಆಗಿ ಹೋಗೋದು ಬೇಡ, ಫಸ್ಟ್ ನಾವು ಗೋರಕ್ಷಣಾಸನ ಮಾಡ್ಕೊಂಡು ಹೋಗೋಣ. ನೋಡಿ, ಬ್ಯಾಲೆನ್ಸ್ ಮಾಡಿ, ನಿಮ್ ಟೋಸ್ ಮೇಲೆ ಕೀನ್ ಮೇಲೆ ಕುತ್ಕೊಳ್ಳಿ. ದೃಷ್ಟಿ ನೇರ, ಬೆನ್ನು ನೇರ, ನಮಸ್ಕಾರ ಸ್ಥಿತಿ, ನಮಸ್ಕಾರ ಸ್ಥಿತಿ. ನಿಧಾನವಾಗಿ ಕೈ ಕೆಳಗಡೆ ಇಡಿ. ವಜ್ರಾಸನ, ವಜ್ರಾಸನ ನೆನ್ನೆ ಯಾವ ಕಂಡ್ವಿ ವಜ್ರಾಸನದಲ್ಲಿ? ಫಸ್ಟ್ ಮಂಡೂಕಾಸನ. ಯಾವಾಗ್ಲೂ ನಾವು ವಜ್ರಾಸನನ ಮಂಡೂಕಾಸನದಿಂದ ಆಸನದಿಂದ ಸ್ಟಾರ್ಟ್ ಮಾಡ್ಬೇಕು. ಮಂಡೂಕಾಸನ ಡಯಾಬಿಟಿಕ್ ಇರೋರಿಗೆ ತುಂಬಾ ಒಳ್ಳೇದು, ಹಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇನ್ಕ್ರೀಸ್ ಆಗುತ್ತೆ, ಒಂದು ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಬೋತ್ ಹ್ಯಾಂಡ್ಸ್ ಆದಿ ಮುದ್ರ, ಲಾಕ್ ಲೈಕ್ ದಿಸ್, ಅಂದ್ರೆ ನಮ್ಮ ಎರಡು ಟೋಸ್ ಫಿಂಗರ್ಸ್ ನ ಲಾಕ್ ಮಾಡ್ಬೇಕಿತ್ತ. ಫುಲ್ಲಿ ಎಕ್ಸೈಟ್, ಹೋಲ್ಡ್ ಅಂಡ್ ಬೆಂಡ್. ಯಾರಿಗೆ ಹೋಲ್ಡ್ ಮಾಡಕ್ ಆಗಲ್ವೋ ಅವರು ಸಹಜವಾಗಿ ಉಸಿರಾಟ ಮಾಡ್ಬೋದು. ದೃಷ್ಟಿ ನೇರ, ಈಗ ಉಸಿರು ತಗೊಳ್ತಾ ಮೇಲ್ಬರ್ತೀನಿ. ಹೇ ಎಕ್ಸೇಟ್, ಹೋಲ್ಡ್ ಅಂಡ್ ಬೇಟ್. Breathe out, hold and bend, try to touch head down.
Inhale, lift your both hands up. Exhale, legs right. Now left to side, Vakrasana. Breathe in, lift your both hands up. Fully turn left to side. Left to palm down, left to palm down. Now try to lock left ankle. ಎಡ ಕೈ ಕೆಳಗಡೆ ಇರಬೇಕು. ಬಲ ಕೈಯಲ್ಲಿ ನಿಮ್ಮ ಎಡ ಹಿಮ್ಮಡಿಯನ್ನ ಇಡುವ ಪ್ರಯತ್ನ. ದೃಷ್ಟಿ ನಿಮ್ಮ ಬೆನ್ನ ಹಿಂದೆ, ಎಷ್ಟು ಸಾಧ್ಯ ನಿಮ್ಮ ಬೆನ್ ನೋಡಿ, ಬೇರೆಯವ್ರ ಬೆನ್ನಲ್ಲ ನಿಮ್ಮ ಬೆನ್ ನೋಡಿ. ಬ್ರೀತ್ ಇನ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್. ಈ ಮೂಮೆಂಟ್ಸ್, ಈ ಮೂಮೆಂಟ್ಸ್. ನೆಕ್ಸ್ಟ್ ಆಸನ ಗೋಮುಖಾಸನ. ಗೋಮುಖಾಸನ, ಗೋಮುಖ ಮೀನ್ಸ್ ಕೌ ಪೋಸ್ಚರ್. ರೈಟ್ ಲೆಗ್ ಇನ್, ಲೆಫ್ಟ್ ಅಪ್. ಅಬ್ಸರ್ವ್ ಮಾಡಿ, ನಿಮ್ಮ ಎರಡು ಕಾಲುಗಳು ಹಸುವಿನ ಕೊಂಬಿ ತರ ಇರಬೇಕು. ಹೀಗೆಲ್ಲ ಅಲ್ಲ, ಸ್ವಲ್ಪ ಟ್ರೈ ಮಾಡಿ, ಟ್ರೈ ಮಾಡಿ. ಎರಡು ನೀಗಳು ಸೇಮ್ ಲೈನ್ ಇರಬೇಕು, ಬೆನ್ನು ನೇರ. ಗೋಮುಖಾಸನ ಎದೆ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಯಾರಿಗೆ ಅಸ್ತಮಾ ಪೇಷಂಟ್ ಇರ್ತಿರೋ ಅವ್ರಿಗೂ ಸಮೇತ ಇದು ಒಳ್ಳೇದು. ಶುಗರ್ ಇರೋರು ಒಳ್ಳೇದು, ತುಂಬಾ ಬೆನಿಫಿಟ್ ಇದೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಯಾವ ಕಾಲ್ಬೆ ಇದೆ? ಎಡ್ಗಾಲ್. ಸೊ ಲೆಫ್ಟ್ ಹ್ಯಾಂಡ್ ಅಪ್, ವಿಚ್ ಲೆಫ್ಟ್ ಆರ್ಮ್ ಲೆಫ್ಟ್. ಸೊ ಯು ಕ್ಯಾನ್ ಲಿಫ್ಟ್ ಯುವರ್ ಲೆಫ್ಟ್ ಹ್ಯಾಂಡ್ ಅಪ್. ಓಕೆ, ನೌ ರೈಟ್ ಹ್ಯಾಂಡ್ ಬ್ಯಾಕ್, ಲಾಕ್ ಯುವರ್ ಬೋತ್ ಫಿಂಗರ್ಸ್. ದೃಷ್ಟಿ ನೇರ, ಕೈ ಸಿಗ್ತಾವ ಎಲ್ಲರದು, ದೃಷ್ಟಿ ನೇರ ಇರಲಿ. ಒನ್, ಟೂ, ತ್ರೀ, ಫೋರ್, ಫೈವ್. ನಾವ್ ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಡೌನ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವ್ ಲೆಗ್ಸ್ ರೈಟ್. ಯಾವ ಕಾಲ ಫಸ್ಟ್ ತಗೊಂಡ್ವಿ ನಾವು? ರೈಟ್. ಇವಾಗ ಲೆಫ್ಟ್ ಇನ್, ರೈಟ್ ಲೆಗ್ ಅಪ್, ರೈಟ್ ಲೆಗ್ ಅಪ್. ನಮ್ಮ ಎರಡು ನೀಗಳು ಸೇಮ್ ಲೈನ್ ಇರ್ಬೇಕು, ಬೆನ್ನು ನೇರ ಇದೆ. ಯಾವ ಯಾವ ಕಾಲ್ ಮೇಲಿದೆ? ಯಾವ ಕಾಲ್ ಮೇಲಿದೆ? ಲೆಫ್ಟ್ ಇನ್, ರೈಟ್ ಅಪ್. ಬಲಗಾಲು ಮೇಲಿದೆ. ಯಾವ ಕೈ ಮೇಲೆ ಬರ್ಬೇಕು? ಬಲಗೈ. ಯಾವ ಕಾಲ್ ಮೇಲಿರುತ್ತೋ ಅದೇ ಕೈ ಮೇಲೆ ಬರ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ರೈಟ್ ಟು ಲಾಕ್ ಬೋತ್ ಹ್ಯಾಂಡ್ಸ್. ಬ್ರೀತ್ ನಾರ್ಮಲಿ, ದೃಷ್ಟಿ ನೇರ, ಲುಕ್ಸ್ ರೈಟ್. ಉತ್ತರಾಟ ಸಹಜ ಸ್ಥಿತಿ. ತುಕ್ಕೇನ ಸೈಡ್ ಎಲ್ಲ ಮಾಡಬಾರ್ದು, ತುಕ್ಕೆ ನೇರ ಇರ್ಬೇಕು. ನಿಮ್ಮ ಒಂದು ಬೈಸೆಪ್ ನಿಮ್ ಕಿವಿಗೆ ಟಚ್ ಆಗಿರ್ಬೇಕು. ನಿಮ್ಮ ತೋಳು ನಿಮ್ಮ ಕಿವಿಗೆ ಟಚ್ ಆಗಿರ್ಬೇಕು. ಹಾಗೆ ಬಲ ಹಸ್ತ ಮೇಲೆ, ಎಡ ಹಸ್ತ ನಿಧಾನವಾಗಿ ಬಿಡಿಸ್ತಾ ಬನ್ನಿ. ಸ್ಟ್ರೈಕ್ ಲೆಗ್, ಬೋತ್ ಲೆಗ್ ಸ್ಟ್ರೈಕ್. ಯಾವ್ದಿದು? ಗೋಮುಖಾಸನ. ಗೋಮುಖಾಸನ ಹಾಗೆ ಎಡಗಾಲು ಫೋಲ್ಡ್ ಮಾಡಿ ಕುಕ್ಕೋಬೇಡಿ. ಹಾಗೆ ಬಲಗಾಲು ಫೋಲ್ಡ್ ಮಾಡಿ, ಎಡಗಾಲು ಫೋಲ್ಡ್ ಮಾಡಿ. ಈ ತರ ಪಶು ವಿಶ್ರಾಮಾಸನ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಪುಲ್ ಇಟ್ ಟರ್ ಲೆಫ್ಟ್ ಸೈಡ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್. ನೆಕ್ಸ್ಟ್ ರೈಟ್. ನಾವ್ ಲೆಫ್ಟ್ ವೀರಾಸನ, ರೈಟ್ ಫೋಲ್ಡ್ ಜಾನುಶೀರ್ಷಾಸನ. ಇದಕ್ಕೆ ಹಿಂಗ್ ಫೋಲ್ಡ್ ಮಾಡೋದ್ರೆ ಜಾನುಶೀರ್ಷಾಸನ ಫೋಲ್ಡ್ ಮಾಡೋದ್ರಿಂದ ಇದಕ್ಕೆ ಜಾನುಶೀರ್ಷಾಸನದಲ್ಲಿ ಫೋಲ್ಡ್ ಮಾಡೋದು ಬರ್ತಾರೆ. ಬ್ರೀಥಿಂಗ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಫುಲ್ ಇಟರ್ ರೈಟ್ ಸೈಡ್. ಬ್ರೀಥಿಂಗ್, ಬ್ರೀತ್ ಔಟ್ ಸ್ಲೋಲಿ, ಟ್ರೈ ಟು ಟಚ್ ಹೆಡ್ ಔಟ್. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಲೆಗ್ ಸ್ಟ್ರೆಚ್, ಲೆಗ್ ಸ್ಟ್ರೆಚ್. ಏನೇನ್ ಸಿಲೆಬಸ್ ಬರುತ್ತೆ ಅಂದ್ರೆ, 12 ಯೋಗಿಕ್ ಜಾಗಿಂಗ್ ಇರುತ್ತೆ, ಮತ್ತೆ ಸೂಕ್ಷ್ಮ ವ್ಯಾಯಾಮ ಎರಡು ಸೆಟ್. ಒಂದು ವಜ್ರಾಸನದಲ್ಲಿ ಕೂತು ಮಾಡೋದು, ಇನ್ನೊಂದು ದಂಡಾಸನದಲ್ಲಿ ಕೂತು ಮಾಡೋದು ಬರುತ್ತೆ. ನೆಕ್ಸ್ಟ್ ನಮ್ಗೆ ಸೂರ್ಯ ನಮಸ್ಕಾರ ಬರುತ್ತೆ. ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ 4 ಆಸನ. ಯಾವ್ದ್ಯಾವ್ದು? ಥಾಡಾಸನ, ಉತ್ತಿತ ಥಾಡಾಸನ, ತ್ರಿಯಂಕ ಥಾಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧ ಚಂದ್ರಾಸನ. ಇದು ಸ್ಟ್ಯಾಂಡಿಂಗ್ ಪೊಸಿಷನ್ ಇರುತ್ತೆ. ವಜ್ರಾಸನದಲ್ಲಿ ಯಾವ್ದಿಂದ ಸ್ಟಾರ್ಟ್ ಮಾಡ್ತೀವಿ ನಾವು? ಮಂಡೂಕಾಸನ, ಶಶಾಂಕಾಸನ, ವಕ್ರಾಸನ, ಗೋಮುಖಾಸನ, ಆಮೇಲೆ ವೀರಾಸನ. ಇವು ವೀರಾಸನದಲ್ಲಿ ಹೆಚ್ಚು ಅಭ್ಯಾಸ. ನಾವು ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ, ದಿನಕ್ಕೆ ಒಂದು ಹೆಚ್ಚು
slowly down. Now right hand back, left hand right leg. Slowly down. Makarasana. Again, Abhyasana Padana, joining your feet. Hands lock body. Breathe in, lift your chest and leg both. Breathe normally, Nabhyasana. This is very, very good for your Nabhi. Breathe out down. Makarasana. Now Purna Bhujangasana. Lock your finger. Both from your chest. Breathe in, lift your chest. Balance your stomach should be lower, abdominal should be down. Don't lift your stomach up. Breathe normally, join your feet. Kaalu jodustaga nima bending bhaga gamanista bani. Usrata sahaja sthitiyalli irli. Purna Bhujangasana. Observe your back, shoulder, neck. Breathe normally. Breathe in, breathe out down. Makarasana. Again, nimma ankle lock madi. First ankle lock madi. Inhale, lift your chest and leg both. Dhanurasana. Ishtu sadhyana ashtu. ಕಾಲನ್ನ ಎತ್ತುವ ತೊಡೆ ಭಾಗವನ್ನು ಎತ್ತುವ ಪ್ರಯತ್ನ ದೃಷ್ಟಿ ನಿಮ್ಮ ಎರಡು ಹುಬ್ಬುಗಳ ಮೇಲೆ ಬ್ರೀತ್ ನಾರ್ಮಲಿ ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೋ ಅವರು ಈ ಆಸನ ಮಾಡೋದು ಬೇಡ ಸ್ಲೋಲಿ ಬ್ರೀತ್ ಔಟ್ ಮಕರಾಸನ ಮಕರಾಸನ ಸಿಂಪಲ್ ಆಗಿ ಆಸನಗಳನ್ನ ನಮ್ಮ ಸ್ವಾಮೀಜಿ ಮಾಡಿದ್ದಾರೆ ಅಂದ್ರೆ ಎಂಥವ್ರು ಬೇಕಾದ್ರೆ ಕಲಿಬಹುದು. ಎಂತ ವಯಸ್ಸವರು, ಚಿಕ್ಕೋರಿಂದ ದೊಡ್ಡೋರ್ವರ್ಗುನು ಎಲ್ಲಾ ಆಸನಗಳನ್ನ ಈಸಿಯಾಗಿ ಕಲಿಬಹುದು. ಆತರ ಪ್ಯಾಟರ್ನ್ ಇದು. ಎಷ್ಟೋ ಆಸನಗಳಿದಾವೆ, ಅದರಲ್ಲೂ ಸೆಲೆಕ್ಟ್ ಮಾಡಿ ಎಲ್ಲಾ ಹೆಲ್ತ್ ಇಶ್ಯೂಸ್ಗೆ ನಮ್ಮ ಒಂದು ಏನ್ ಸಿಲೆಬಸ್ ಇದೆಯೋ ಅದು ಎಲ್ಲಾ ಹೆಲ್ತ್ ಇಶ್ಯೂಸ್ಗೂ ಕ್ಯೂರ್ ಮಾಡುತ್ತೆ. ಯಾವುದೇ ಹೆಲ್ತ್ ಇಶ್ಯೂಸ್ ಇರ್ಲಿ ಮಾಡಬಹುದು. ಅಂದ್ರೆ ಸ್ವಲ್ಪ ಗಮನಿಸ್ಬೇಕು, ಬೆನ್ನವಿದ್ದಾಗ ಜಾಸ್ತಿ ಬೆನ್ನವಿದ್ದಾಗ ಧನುರಾಸನ ಮಾಡಬಾರ್ದು, ಭುಜಂಗಾಸನ ಮಾಡಬಾರ್ದು. ಟೋಟಲಿ ಬಾಡಿ ಪೇನ್ ಇದ್ದಾಗ ಯಾವುದೇ ಆಸನ ಮಾಡೋದು ಬೇಡ. ರಿಲ್ಯಾಕ್ಸ್ ಅಲ್ಲಿ ಇದ್ದಷ್ಟು ಅದು ಕ್ಯೂರ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಶವಾಸನ. ಶವಾಸನ ಶವಾಸನ ಬೆನ್ನು ನೇರ, ಸೈಡೆಲ್ಲ ಮರಬೇಡಿ. ನಿಮ್ಮ ಬೆನ್ನು ಕರೆಕ್ಟ್ ಆಗಿ ಶವಾಸನದಲ್ಲಿ ಅಂಗೈ ಮೇಲ್, ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರ್ಲಿ. ನಿನ್ನೆ ನಾವು 60 ಡಿಗ್ರಿ ಮಾಡಿದ್ವಿ, ಇವತ್ತು ನಾವು 30 ಡಿಗ್ರಿ ಮಾಡೋಣ. ಬೋತ್ ಹ್ಯಾಂಡ್ಸ್ ಅಂಡರ್ ಹೆಡ್. ಬ್ರೀತ್ ಇನ್, ಇಷ್ಟೇ ಸಾಕು. ಬ್ರೀತ್ ಔಟ್. ನಾವು ಲೆಫ್ಟ್, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ನಾವು ಬೋತ್ ಲೆಗ್ಸ್, ಬ್ರೀತ್ ಇನ್, breathe out. Breathe in, breathe out. Breathe in, stay in asana. Stay in asana, 30 degree, observe your stomach. This is the very, very good for reducing belly fat. Breathe out down. Relax, massage your stomach. Savya, apasavya. Hote mele kayyarsi. Clockwise, anti-clockwise. Massage your stomach. Clockwise, anti-clockwise. Relax. ಈಗ ಬಲಗಾಲ್ನ 30 ಡಿಗ್ರಿ ಎತ್ತಿ ರೊಟೇಷನ್ ಮಾಡಿ. 1, 2, 3 ರಿವರ್ಸ್. 3, 2, 1 ನಾವು ಲೆಫ್ಟ್ ಲೆಗ್. 1, 2, 3 ರಿವರ್ಸ್. 3, 2, 1
Now both legs. One, two, three. Reverse. ಯಾರಿಗೆ ಸಾಧ್ಯ ಇಲ್ವೋ ಅವ್ರು ಮಾಡೋದ್ ಬೇಡ ಇದನ್ನ. ತ್ರೀ ಟೂ ಒನ್ ರಿಲ್ಯಾಕ್ಸ್. ಮತ್ತೆ ದಿವಸ ರಿಲ್ಯಾಕ್ಸ್. ಯಾರಿಗೆ ಒಬೆಸಿಟಿ ಹೊಟ್ಟೆ ಜಾಸ್ತಿ ಇರುತ್ತೆ ಕರ್ಗಿಸ್ಕೋಬೇಕು ಅಂದವರು 50-50 ಸಲ ರಿಪೀಟ್ ಮಾಡಿ ಕರ್ಗಬೇಕಾಗುತ್ತೆ ಒಂದ್ ತಿಂಗಳಲ್ಲಿ. ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ಕಂದರಾಸನ. ಜಾಯಿನ್ ಯುವರ್ ಇನ್ನೋರ್ ಬಟ್ಟೆಕ್ಸ್, ಜಾಯಿನ್ ಯುವರ್ ಇನ್ನೋರ್ ಬಟ್ಟೆಕ್ಸ್, ಲಾಕ್ ಯುವರ್ ಕೀ. ನಿಮ್ಮ ಹಿಂಬಡಿಯನ್ನ ಇಟ್ಕೊಳ್ಳಿ, ಬ್ರೀಥಿಂಗ್ ಸ್ಟೇನ್ ಆಸನ. ಸ್ವಲ್ಪ ಮೂವ್ಮೆಂಟ್ಸ್ ಕೊಡೋಣ, ಆಮೇಲೆ ಆಸನ ಮಾಡೋಣ. ಬ್ರೀಥ್ ಔಟ್, ಬ್ರೀಥಿಂಗ್, ಬ್ರೀಥ್ ಔಟ್, ಬ್ರೀಥಿಂಗ್, ಬ್ರೀಥ್ ಔಟ್, ಬ್ರೀಥಿಂಗ್ ಸ್ಟೇನ್ ಆಸನ. ಸ್ಟೈನಾಸನ ಬ್ರೀತ್ ನಾರ್ಮಲಿ. ಒನ್ ಟೂ ತ್ರೀ ಫೋರ್ ಫೈವ್ ಬ್ರೀತ್ ಔಟ್. ದ ಪ್ರಕಾರ ಟು ಕಂದರಾಸನ ಲಿಫ್ಟ್ ಯುವರ್ ಬ್ಯಾಕ್, ಟೇಕ್ ಹ್ಯಾಂಡ್ ಸಪೋರ್ಟ್, ಜಾಯಿನ್ ಯುವರ್ ನೀಸ್, ಬ್ರೀತ್ ನಾರ್ಮಲಿ. ದಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಹೂ ಆರ್ ಸಫರಿಂಗ್ ಫ್ರಮ್ ಸಯಾಟಿಕಾ ಪ್ರಾಬ್ಲಮ್ ಅಂಡ್ ಆಕ್ಟಿವ್ ದ ರೀಪ್ರೊಡಕ್ಷನ್ ಸಿಸ್ಟಮ್. ಪ್ರಕಾರ ಮೂರು ಕಾಲು ನೇರ ಮಾಡಿ ನಿಧಾನವಾಗಿ ಬೆಣ್ಣೆ ಕೆಳಗಡೆ ಇಳಿಸಿ ವಿಶ್ರಾಂತಿ. ಪ್ರೆಗ್ನೆಂಟ್ ವುಮೆನ್ ಮಾಡೋದ್ ಬೇಡ. ಯಾರಿಗೆ PCOD ಪ್ರಾಬ್ಲಮ್ ಇರುತ್ತೆ, ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಎಕ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ತಿಲ್ಲ ಅಂದವರು ಈ ಅಭ್ಯಾಸ ಮಾಡಿ. ಉಸಿರಾಟ ಸಹಜ ಸ್ಥಿತಿ. ಹಾಗೆ ಎರಡು ಹಸ್ತಗಳು ಭುಜಕ್ಕೆ ಸಮಾನಾಂತರವಾಗಿ ತಗೊಳ್ಳಿ. ಲಾಸ್ಟ್ ಆಸನ ಮರ್ಕಟ ಆಸನ. ಜಾಯಿನ್ ಯುವರ್ ಹೀಲರ್ ಬಟೆಕ್ಸ್. ಮರ್ಕಟ ಆಸನ, ಮರ್ಕಟ ಅಂದ್ರೆ ಏನು? ಕೋತಿ, ಮಂಕಿ ಪೋಸ್ಚರ್. ಬ್ರೀಥಿಂಗ್, ಬ್ರೀತ್ ಔಟ್, ಬೋತ್ ನೀಸ್ ರೈಟ್, ಲುಕ್ ಲೆಫ್ಟ್. ಬ್ರೀತ್ ನಾರ್ಮಲಿ. ಒನ್ ಟೂ ತ್ರೀ ಫೋರ್ ಫೈವ್ ಸೆಂಟರ್. ಇನ್ಹೇಲ್, ಎಕ್ಸೇಲ್ ಲೆಫ್ಟ್, look right. 1 2 3 4 5 center center. ಈಗ ಎರಡು ಕಾಲಡಿ ಅಂತರ, ಒಂದ್ ಅಡಿ ಇಲ್ಲ ಒಂದೂವರೆ ಅಡಿ ಡಿಫರೆನ್ಸ್ ಇರ್ಲಿ. ಬ್ರೀಥಿಂಗ್, ಬ್ರೀತ್ ಔಟ್, ರೈಟ್ ನೀ ಡೌನ್, ಲೆಫ್ಟ್ ನೀ ಟ್ರೈ ಟು ಟಚ್ ರೈಟ್ ಫೀಟ್. ಬೋತ್ ಇಸ್ ದ ರೈಟ್ ನೀ ಡೌನ್, ಲೆಫ್ಟ್ ನೀ ಟ್ರೈ ಟು ಟಚ್ ರೈಟ್ ಫೀಟ್, ಲುಕ್ ಅಪೋಸಿಟ್ ಸೈಡ್, ಲೆಫ್ಟ್ ಸೈಡ್. Breathe normally. Center. Inhale. Exhale left. Observe your sides, thighs. Markatasana. This is the very, very good for reducing back pain. Good for kidney. And reduce the side fat. Breathe in center. Next right. Close your eyes, relax. ಲಾಸ್ಟ್ ಆಸನ ಅರ್ಧ ಹಾಲ ಆಸನ. ಬ್ರೀಥಿಂಗ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್, ಬೋತ್ ಲೆಗ್ಸ್ ಅಪ್, ಫೀಟ್ ಪ್ರೆಸ್, ಫೀಟ್ ಫೇಸಿಂಗ್ ಅಪ್. ನಿಮ್ಮ ಕಾಲುಗಳು ಮೇಲ್ಮುಖವಾಗಿರ್ಲಿ. ಅರ್ಧ ಹಾಲ ಆಸನ. ನಿಮ್ಮ ಕಾಲ ಗಮನಿಸ್ತಾ ಬನ್ನಿ. ಉಸಿರಾಟ ಸಹಜ ಸ್ಥಿತಿಲಿರ್ಲಿ. ಉಸಿರಾಟ ಸಹಜ ಸ್ಥಿತಿ. 90 degree ಲೆಗ್. ಹಾಗೆ ನಿಧಾನವಾಗಿ ಕಾಯಿಸ್ತಾರೆ, ನಿಧಾನ. ನಾಳೆ ಆಸನದಲ್ಲಿ ಸರ್ವಾಂಗಾಸನ ನಾಳೆ ಮಾಡೋಣ. ನಿಧಾನವಾಗಿ ಕಾಲ್ ಕೆಳಗಡೆ ಇರಿಸಿ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಅಬ್ಸರ್ವ್ ಯುವರ್ ಬ್ರೆತ್, ಥ್ರೋಟ್, ಕೀಪ್ ಅಪ್ ನೋಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಬ್ಸರ್ವ್ ಯುವರ್ ಬ್ಯಾಕ್, ರಿಲ್ಯಾಕ್ಸ್. Observe your fully body. Vishranti, Vishranti, Vishranti. ನೋಡಿ, ನಾನು ಇವತ್ತು ಯಾವ ತರ ಮಾಡಿಸ್ತೆ, ನಿಂತು ಮಾಡಿಸ್ತೆ. ನಿಂತಾದ್ಮೇಲೆ
ದಂಡಾಸನದಲ್ಲಿ ಒಂದ್ ಸ್ವಲ್ಪ ಆಸನ ಮಾಡಿದ್ವಿ, ವಜ್ರಾಸನ ಸ್ವಲ್ಪ ಆಸನ ಮಾಡಿದ್ವಿ, ಮಕರಾಸನದಲ್ಲಿ ಒಂದ್ ಸ್ವಲ್ಪ ಆಸನ ಮಾಡಿದ್ವಿ, ಶವಾಸನದಲ್ಲಿ ಒಂದ್ ಸ್ವಲ್ಪ ಆಸನ ಮಾಡಿದ್ವಿ. ನೀವು ನಿಮ್ಮ ಕ್ಲಾಸ್ ಅಲ್ಲಿ ನಾಲ್ಕು ಪ್ಯಾಟರ್ನ್ ಬರಬೇಕು, ಆ ತರ ಆಸನಗಳನ್ನ ನೀವು ಪ್ಲಾನ್ ಮಾಡಿ ಮಾಡ್ಬೇಕು. ಲೆಸನ್ ಪ್ಲಾನ್ ಅಂತಾರೆ ಅದನ್ನ, ಲೆಸನ್ ಪ್ಲಾನ್ ಮಾಡಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಒಂದು ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ಬಲಗಡೆ ತಿರ್ಕೊಂಡು ಮಕರಾಸನಕ್ಕೆ ಬನ್ನಿ, ಮಕರಾಸನ, ಮಕರಾಸನ ಕಣ್ಣು ಬಿಡ್ಬೇಡಿ, ಮಕರಾಸನ ಶಶಾಂಕಾಸನ ವಜ್ರಾಸನ ಹಾಗೆ ನಿಮ್ಮ ಕಾಲನ್ನ ಕ್ರಾಸ್ ಮಾಡಿ ನಿಮಗೆ ಒಂದು ಕಂಫರ್ಟಬಲ್ ಆಗಿರುವ ಒಂದು ಪೋಸ್ಚರ್ ಅಲ್ಲಿ ಕೂತ್ಕೊಳ್ಳಿ, ಪ್ರಾಣಾಯಾಮ ಮಾಡೋಣ. ಕಾಲ್ಗಂಟೆ ಪ್ರಾಣಾಯಾಮ ಮಾಡೋಣ. ಬೆನ್ನು ನೇರ, ಕಣ್ಣು ಮುಚ್ಚಿ, ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಯೋಗಾಭ್ಯಾಸದಿಂದ ನಿಮ್ಮ ದೇಹದಲ್ಲಿ ಆಗಿರುವ ಸಂಪೂರ್ಣ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ ಆಯ್ತು. ಇನ್ನೊಂದ್ ಸ್ವಲ್ಪ ವಿಶ್ರಾಂತಿ ಮಾಡ, ಇನ್ನೊಂದು 2 ನಿಮಿಷ. ಪ್ರಾಣಾಯಾಮಕ್ಕೆ ಹೋಗ್ಬೇಕಾದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಸುತ್ತಿರಬೇಕು. ಸ್ಮೈಲಿ ಫೇಸ್, ಡೋಂಟ್ ಟೈಟ್ ಯುವರ್ ಐಬ್ರೋಸ್. ಸ್ಮೈಲಿ ಫೇಸ್, ಯಾವುದಾದರೂ ಒಂದು ಧ್ಯಾನಾತ್ಮಕ ಸ್ಥಿತಿ ಅಂತಾರೆ. ಯಾವುದನ್ನ ಧ್ಯಾನಾತ್ಮಕ ಸ್ಥಿತಿ ಅಂತಾರೆ? ಸುಖಾಸನ, ಪದ್ಮಾಸನ, ಸಿದ್ಧಾಸನ, ವಜ್ರಾಸನ. ಈ ನಾಲ್ಕರಲ್ಲಿ ನೀವು ಯಾವುದೇ ಆಸನದಲ್ಲಿ ಕೂತ್ಕೋಬಹುದು. ಧ್ಯಾನಾತ್ಮಕಕ್ಕೆ, ಧ್ಯಾನ ಮಾಡೋದಕ್ಕೆ, ಪ್ರಾಣಾಯಾಮಕ್ಕೂ ಅಷ್ಟೇ. ಯಾವುದೇ ಪ್ರಾಣಾಯಾಮ ಮಾಡಿ, ನೀವು ಯಾವುದೇ ರೀತಿ ಧ್ಯಾನ ಮಾಡಿ, ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರ್ಬೇಕು, ಮುಖದಲ್ಲಿ ನಗು ಇರ್ಬೇಕು, ಯಾವುದೇ ಕಣಕ್ಕೂ ಶೋಲ್ಡರ್ ಎಲ್ಲ ಟೈಟ್ ಆಗಿ ಇಟ್ಕೋಬಾರ್ದು, ಲೂಸ್ ಆಗಿ ಬಿಟ್ಬಿಡ್ಬೇಕು. ಹೀಗೆಲ್ಲ ಕೂರ್ಬಾರ್ದು, ಎಲ್ಬೋ ಇಟ್ಬಿಟ್ಟು ಬೆಂಡ್ ಆಗಿರ್ಬೇಕು. ನಮ್ಮ ಅಂಗೈ ನಮ್ಮ ತೊಡೆಯ ಭಾಗವನ್ನ ಸ್ಟ್ರೆಚ್ ಮಾಡಿರ್ಬೇಕು. ಸೊ ನಮ್ಗೆ ಯಾವಾಗ ನಿಮ್ಗೆ ಗೊತ್ತು, ಕರೆಂಟ್ ಪಾಸ್ ಆಗ್ಬೇಕಂದ್ರೆ ಪ್ಲಸ್ ಅಂಡ್ ಮೈನಸ್ ಎರಡು ಬೇಕು. ನಮ್ಮ ದೇಹದಲ್ಲಿ ಈ ಮುದ್ರಾಗಳು, ಪ್ರಾಣಾಯಾಮದ ಎಫೆಕ್ಟ್ ಬರ್ಬೇಕು ಅಂದ್ರೆ ಇದು ನಮ್ಗೆ ಪ್ಲಸ್ ಅಂಡ್ ಮೈನಸ್ ಎರಡು ಪಾರ್ಟ್ ಬೇಕಾಗುತ್ತೆ. ಈ ರೀತಿ ಎಲ್ಲ ಕೂರೋದು ಬೇಡ. ಸ್ವಲ್ಪ ಎಲ್ಬೋಸ್ ಬೆಂಡ್ ಮಾಡಿ ನಿಮ್ಮ ಅಂಗೈನ ನಿಮ್ಮ ತೊಡೆಯ ಮೇಲೆ ತಗೊಳ್ಳಿ, ಬೆನ್ನು ನೇರ. ಈಗ ಚಿನ್ ಮುದ್ರ ನೋಡಿ, ಚಿನ್ ಮುದ್ರ ಫಸ್ಟ್ ಪ್ರಾಣಾಯಾಮ ಭಾಸ್ತ್ರಿಕ ಪ್ರಾಣಾಯಾಮ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಉಸಿರಾಟ ಮಾಡ್ತಾ ಇರಿ. 2.5 seconds ಬ್ರೀದಿಂಗ್, 2.5 seconds ಬ್ರೀದ್ ಔಟ್. ಉಸಿರು ತಗೊಂಡಾಗ ನಿಮ್ಮ ಎದೆ ಭಾಗ ಮುಂದೆ ಬರ್ಬೇಕು. ಯಾವುದೇ ಕಣಕ್ಕೂ ಹೊಟ್ಟೆನ ಆಗ್ಲಿ, ಶೋಲ್ಡರ್ನ ಆಗ್ಲಿ, ಇಲ್ಲ ಮುಖದ ಶೇಪ್ನ ಆಗ್ಲಿ ಅಂತ ಮಾಡ್ಬೇಡಿ. ಕೈ ಚಿನ್ಮುದ್ರಲ್ಲಿ ತಗೊಂಡು ಉಸಿರು ತಗೊಳ್ಳಿ. ಮಾಡ್ತಾ ಬನ್ನಿ, ನಾನು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಂಡು. ಭಸ್ತ್ರಿಕನ ಕಂಟಿನ್ಯೂಸ್ ಆಗಿ 2 ನಿಮಿಷ ಮಾಡಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಎಷ್ಟು ನಿಮ್ ಸೆಕೆಂಡ್ಸ್ ನಾವು ಉಸಿರು ತಗೊಂತೀವೋ ಅಷ್ಟೇ ಸೆಕೆಂಡ್ಸ್ ನಾವು ಬಿಡಬೇಕು.
भस्त्रिका, दिस इज पावरफुल प्राणायाम, इंक्रीज लंग कैपेसिटी, इंक्रीज इम्यूनिटी पावर, गुड फॉर रेस्पिरेटरी सिस्टम, गुड फॉर नर्वस सिस्टम, रेड्यूस रिपीटेटेड कोल्ड कॉफ फीवर. ನಮ್ಮ ಒಂದು ನರ್ವಸ್ ಸಿಸ್ಟಮ್ ಗೆ ಇದು ಒಳ್ಳೆ ಒಂದು ಪ್ರಾಣಾಯಾಮ, ರೆಸ್ಪಿರೇಟರಿ ಸಿಸ್ಟಮ್ ಗೆ ಒಳ್ಳೇದು, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾರಿಗೆ ಪದೇ ಪದೇ ಕೋಲ್ಡ್ ಕಾಫ್ ಫೀವರ್ ಬರ್ತಾ ಇರುತ್ತೋ ಅವರು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಕೋಲ್ಡ್ ಕಾಫ್ ಕಮ್ಮಿ ಆಗ್ತಾ ಬರುತ್ತೆ. ಫೇಸ್ ಅಲ್ಲಿ ಮೊಡವೆ ಮತ್ತೆ ಫೇಸ್ ಅಲ್ಲಿ ಕೆಲವು ಸಲ ಡಲ್ ಇರುತ್ತೆ, ಅದು ಸಮೇತ ನಿಮ್ಗೆ ಗ್ಲೋ ಆಗ್ತಾ ಬರುತ್ತೆ ಪ್ರಾಣಾಯಾಮ, ಈ ಪ್ರಾಣಾಯಾಮನ ಮಾಡೋದ್ರಿಂದ ಮಾಡಿ. ನಿಲ್ಲಿಸ್ಬೇಡಿ, ಸ್ಟಾಪ್, ಈಗ ಸ್ಟಾಪ್ ಮಾಡಿ, ಸ್ಟಾಪ್. ನಿಮ್ಮ ತಲೆಯ ಭಾಗವನ್ನ, ನಿಮ್ಮ ಮೂಗಿನ ತುದಿಯನ್ನ ಗಮನಿಸ್ತಾ ಬನ್ನಿ. ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ಲಿ ಯಾವುದೇ ಕಾರಣಕ್ಕೂ. ಈಗ ಮತ್ತೆ ನಾವು ರಿಲ್ಯಾಕ್ಸ್ ಹೇಳಿದ್ಮೇಲೆ ಮತ್ತೆ ಫಾಸ್ಟ್ ಮಾಡೋದು ಬೇಡ. ನೋಡಿ ಆಗ್ಲೇ ಕ್ಲಾಸ್ ಮುಗಿಯ ಟೈಮ್ಗೆ ನೀವು ಬರ್ತಾ ಇದ್ದೀರಾ, ಈಗಾಗಲೇ 7:05 ಆಗಿದೆ, ಈಗಾಗಲೇ ಆಡಿಂಗ್ ಬರ್ತಾ ಇದೆ ಕ್ಲಾಸ್ಗೆ. ಸರಿಯಾದ ಒಂದು ಯೋಗ ಟೀಚರ್ ಡಿಸಿಪ್ಲಿನ್ ಏನು, ಕರೆಕ್ಟ್ ಆಗಿ ಸಮಯಕ್ಕೆ ಬರುವುದು. ಪ್ರಾಕ್ಟೀಸ್ ನಿಮ್ಗೆ ಆ ಸಮಯಕ್ಕೆ ಮಾಡಕ್ ಆಗದೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಕುತ್ಕೊಂಡು ನೋಡ್ಬೋದು. ಸೆಂಟ್ರಲ್ಲಿ ಮಧ್ಯ ಮಧ್ಯ ಟೈಮ್ ಮೀರಿ ಬರೋದು ಒಳ್ಳೇದಲ್ಲ. ನೆಟ್ವರ್ಕ್ ಇಶ್ಯೂ ಇದ್ರೆ ಓಕೆ, ಆದರೆ ಸಮಯಕ್ಕೆ ಕರೆಕ್ಟ್ ಆಗಿ 5 ನಿಮಿಷ ಮುಂಚೆನೆ ನೀವು ಒಂದು ಆನ್ಲೈನ್ ಅಲ್ಲಿ ಇರಬೇಕು. ಕಪಾಲ ಬಾತಿ, ಓನ್ಲಿ ಎಕ್ಸಲೇಷನ್, ಫೋರ್ಸ್ಫುಲಿ ಬ್ರೀತ್ ಔಟ್. ಫಸ್ಟ್ ಸ್ಟಾರ್ಟಿಂಗ್ ನಿಧಾನವಾಗಿ ಮಾಡಿ, 2 ಸೆಕೆಂಡ್ 1 ಸ್ಟ್ರೋಕ್. ಸೆಕೆಂಡ್ಗೆ ಒಂದು ಸ್ಟ್ರೋಕ್ ಮಾಡ್ತಾ ಬನ್ನಿ, ನಿಲ್ಲಿಸ್ಬೇಡಿ. ಯಾರಿಗೆ ಇದು ಅಭ್ಯಾಸ ಇದೆಯೋ ಅವರು ಮೀಡಿಯಂ ಫಾಸ್ಟ್ ಅಲ್ಲಿ ಮಾಡ್ತಾ ಹೋಗಿ, ಯಾರಿಗೆ ಅಭ್ಯಾಸವಿಲ್ವೋ ಅವರು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ. 2 ಸೆಕೆಂಡ್ಗೆ 1 ಸ್ಟ್ರೋಕ್ ಮಾಡಿ ಯಾರಿಗೆ ಅಭ್ಯಾಸ ಇಲ್ಲ. ಯಾರಿಗೆ ಇದು ಫಸ್ಟ್ ಮಾಡ್ತಾ ಇದ್ದೀರಾ, ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಬೆನ್ನೋವು ಬಂತು ಅಂದ್ರೆ ಯು ಕ್ಯಾನ್ ಟೇಕ್ ದ ವಾಲ್ ಸಪೋರ್ಟ್. ನೀವು ಗೋಡೆಗೆ ನಿಮ್ಮ ಬೆನ್ನನ್ನ ಒತ್ತಿ ನಿಧಾನವಾಗಿ ಅಭ್ಯಾಸ ಮಾಡಿ. 10 ದಿವಸ ಆದ್ಮೇಲೆ ನೀವು ಅಭ್ಯಾಸ, ನಿಮ್ಗೆ ಅಭ್ಯಾಸವಾದ ಮೇಲೆ ನಿಮ್ಗೆ ಯಾವುದೇ ರೀತಿಯ ಒಂದು ಬಾಡಿ ಪೇನ್ ಆಗ್ಲಿ ಹೊಟ್ಟೆ ನೋವಾಗ್ಲಿ ಬರೋದಿಲ್ಲ. ಒಂದು ಗಮನಿಸಿ, ನಾವು ಕಪಾಲಭಾತಿ ಮಾಡ್ಬೇಕಾದ್ರೆ ನಮ್ದು ಊಟದ ಅವಧಿ 4 ಅವರ್ ಆಗಿರ್ಬೇಕು. ನೀವು 6 ಗಂಟೆ ಕ್ಲಾಸ್ ಬರ್ತೀವಿ ಅಂದ್ರೆ ನೀವು 2 ಗಂಟೆ ಒಳಗಡೆ ನಿಮ್ದು ಊಟವನ್ನ ಮುಗಿಸಿರ್ಬೇಕು. ಆಸನಕ್ಕೆ 2 ಅವರ್ ಆದ್ರೂ ಓಕೆ, ಒಂದು 2.5 ಗಂಟೆ ಆದ್ರೂ, 1.5 ಗಂಟೆ ಆದ್ರೂ ಓಕೆ. ಆದ್ರೆ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೊಟ್ಟೆ ಖಾಲಿ ಇದ್ದಷ್ಟು ನಮ್ಗೆ ಬೆನಿಫಿಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಎಕ್ಸಲೇಷನ್, ಒಂದು ಎಕ್ಸಲೇಷನ್. ನಿಲ್ಲಿಸ್ಬೇಡಿ, ಮಾಡ್ತಾ ಹೋಗಿ. ನಿನ್ನೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ, ನಾವು ಸ್ಟವ್ ಆನ್ ಮಾಡಿ ಅರ್ಧಂಬರ್ಧ ಕುಕ್ಕರ್ ಇಟ್ಟಿರ್ತೀವಿ, ಅರ್ಧಂಬರ್ಧಕ್ಕೆ ಆಫ್ ಮಾಡಿದ್ರೆ ಅದು ಒಳಗಡೆ ಬೆಂದಿರೋಲ್ಲ. ನಮ್ಮ ದೇಹದಲ್ಲಿ ಕಂಪ್ಲೀಟ್ ಕಪಾಲಭಾತಿಯ ಒಂದು ಎಫೆಕ್ಟ್ ನಮ್ಗೆ ಸಿಗ್ಬೇಕು ಅಂದ್ರೆ ನಾವೊಂದು ಟೈಮ್ ಸೆಟ್ ಮಾಡಿ ಆ ಟೈಮ್ ಅಲ್ಲಿ ನಾವು ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು. ನಿಮ್ ಕೈಲಿ ಆಗಲ್ಲ ಅಂದ್ರೆ ನಿಧಾನವಾಗಿ ಮಾಡಿ, ಬಟ್ ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ. ನಾನು ಬೆನಿಫಿಟ್ ಹೇಳ್ತೀನಿ, ಹಾಗೆ ಕೇಳ್ತಾ ನೀವು ಅಭ್ಯಾಸ ಮುಂದುವರಿಸಿ. ಕಪಾಲ ಮೀನ್ಸ್ ಕರ್ಲ್, ತಲೆಭಾಗ ಭೂಮಿ. ಕಪಾಲ ಮೀನ್ಸ್ ಕರ್ಲ್, ಭಾತಿ ಮೀನ್ಸ್ ಶೈನ್. ಇನ್ಕ್ರೀಸ್ ಲಂಗ್ಸ್ ಕೆಪಾಸಿಟಿ, ಗುಡ್ ಫಾರ್ ಆಲ್ ಸಿಸ್ಟಮ್, ಆಕ್ಟಿವ್ ದ ಆಲ್ ಚಕ್ರಾಸ್ ಅಂಡ್ ಆಕ್ಟಿವ್ ದ ಕುಂಡಲಿನ ಶಕ್ತಿ. ಜಾಗೃತ ಹೋ ಜಾತಾ ಹೇ, ಕುಂಡಲಿನ ಶಕ್ತಿ ನಮ್ಗೆ ಜಾಗೃತ ಆಗ್ತಾ ಬರುತ್ತೆ. ಹಾಗೆ ಎಲ್ಲಾ ಸಿಸ್ಟಮ್ಗೂ ಇದು ಒಳ್ಳೇದು, ಅದರಲ್ಲೂ 5 ಸಿಸ್ಟಮ್ಗೆ ತುಂಬಾ ತುಂಬಾ ಒಳ್ಳೇದು. ಯಾವ್ಯಾವ ಸಿಸ್ಟಮ್ ಅದು? ರೆಸ್ಪಿರೇಟರಿ ಸಿಸ್ಟಮ್, ರೀಪ್ರೊಡಕ್ಷನ್ ಸಿಸ್ಟಮ್, ಸರ್ಕ್ಯುಲೇಟರಿ, ಸ್ಕೆಲಿಟನ್ ಅಂಡ್ ಡೈಜೆಷನ್ ಸಿಸ್ಟಮ್. ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಇದು ಒಳ್ಳೇದು. ಯಾರಿಗೆ PCOD ಇರುತ್ತೋ ಅವ್ರು ಕಂಪ್ಲೀಟ್ ಆಗಿ ಮಾಡ್ತಾ ಬನ್ನಿ. ಯಾರಿಗೆ ತುಂಬಾ ವರ್ಷದಿಂದ ಮಕ್ಕಳಾಗಿರೋದಿಲ್ವೋ, ಅವ್ರಿಗೆ ಏನಾದ್ರೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರೋರು, ಪ್ರತಿನಿತ್ಯ 5 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಒಂದು ತಿಂಗಳಲ್ಲಿ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ಎಕ್ಸಲೇಷನ್, ಒಂದೇ ಎಕ್ಸಲೇಷನ್. ನಮ್ಮ ಮನಸ್ಸನ್ನ ಸಮಾಧಿ ಸ್ಥಿತಿಗೆ ತಗೊಂಡು ಹೋಗುತ್ತೆ ಇದನ್ನ. ಮತ್ತೆ ಎಷ್ಟೇ ಸ್ಟ್ರೆಸ್ ಇರ್ಲಿ, ಏನೇ ಕೋಪ ಇರ್ಲಿ,
ನಾವು ಈ ಅಭ್ಯಾಸ ಮಾಡೋದ್ರಿಂದ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ದೇಹದಲ್ಲಿ ನಮಗೆ ಒಂದು ಒಳ್ಳೆಯ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ದೇಹದಲ್ಲಿ ಆಗುತ್ತೆ. ನಮ್ಮ ರಕ್ತದಲ್ಲಿ ಎಷ್ಟೋ ಒಂದು ಮಜ್ಜ ಮತ್ತೆ ಮಾಂಸ ಏನೇ ನಮ್ಮ ರಕ್ತದಲ್ಲಿ ಇರುವ ಎಲ್ಲ ಒಂದು ಒಂದು ಶುದ್ಧವಾದ ರಕ್ತವನ್ನ ನಾವು ಪಡಿಬಹುದು ಈ ಅಭ್ಯಾಸ ಮಾಡೋದ್ರಿಂದ. ಕೆಲವರು ಕೇಳ್ಬೋದು ನನಗೆ ಸಿಸರಿಯನ್ ಆಗಿದೆ, ನಾನು ಇದನ್ನ ಮಾಡ್ಬೇಕಾ ಬೇಡವಾ ಅಂತ. ನನಗೂ ಎರಡು ಸಿಸರಿಯನ್ನೇ, ನಾನು ಇದನ್ನ ಕಂಟಿನ್ಯೂಸ್ ಆಗಿ 6-7 ಬ್ಯಾಚ್ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಏನಂದ್ರೆ ಆಪರೇಷನ್ ಆದ ಒಂದು 6 ತಿಂಗಳು ಒಂದು 7-8 ತಿಂಗಳು ಮಾಡೋದು ಬೇಡ. ನಂತರ ನಿಧಾನವಾಗಿ ಅಭ್ಯಾಸವನ್ನ ನಾವು ಶುರು ಮಾಡ್ಬೋದು, ಅದರಿಂದ ಯಾವುದೇ ಎಫೆಕ್ಟ್ ಇರಲ್ಲ. ಯಾರು ಮಾಡಬಾರ್ದು ಅಂದ್ರೆ ಹರ್ನಿಯ ಪೇಷಂಟು, ಹರ್ನಿಯ ಪ್ರಾಬ್ಲಮ್ ಇರೋರು ಮಾಡಬಾರ್ದು, ಮತ್ತೆ ಹೈ ಬಿ ಪಿ ಮತ್ತೆ ಹಾರ್ಟ್ ಪೇಷಂಟ್ ಇರೋರು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಕೆಲವರಿಗೆ ಮೂಗಲ್ಲಿ ರಕ್ತ ಯಾವಾಗ್ಲೂ ಬರ್ತಾ ಇರುತ್ತೆ, ಅವರು ಸಹ ಸಮೇತ ಇದನ್ನ ಪ್ರಾಕ್ಟೀಸ್ ಮಾಡೋದು ಬೇಡ. ಸ್ಪೈನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವರು ಸಮೇತ ನಿಧಾನವಾಗಿ, ಫೋರ್ಸ್ಫುಲ್ ಆಗಿ ಮಾಡೋದು ಬೇಡ, ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋಗಿ, ಕಂಟಿನ್ಯೂ ಮಾಡಿ. ಇನ್ನು 5 ನಿಮಿಷ ಆಗಿಲ್ಲ, ಇನ್ನ 2 ನಿಮಿಷ ಇದೆ, ಕಂಟಿನ್ಯೂ ಮಾಡ್ತಾ ಹೋಗಿ, ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ. 1.5 ನಿಮಿಷ ಇದೆ ಇನ್ನ. ಡೈಲಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಒಂದಿನ 5 ನಿಮಿಷ ಮಾಡ್ಬೇಕು, ನೆಕ್ಸ್ಟ್ ಒಂದು 2-3 ಡೇಸ್ ಆದ್ಮೇಲೆ ನೀವು ಅದನ್ನ 7-8 ನಿಮಿಷಕ್ಕೆ ಕಂಟಿನ್ಯೂಸ್ ಆಗಿ ಮಾಡುವ ಒಂದು ಅಭ್ಯಾಸ. ಸ್ಟಾಪ್ ಮಾಡಿ ಎಲ್ಲರೂ ಮಾಡ್ತಾರೆ, ಬಟ್ ಕಂಟಿನ್ಯೂಸ್ ಆಗಿ ಮಾಡೋ ಅಭ್ಯಾಸವನ್ನ ನಾವು 1/2 ಗಂಟೆವರೆಗೂ ಮಾಡ್ಕೋಬಹುದು. ಹೇಗಂದ್ರೆ ನಮ್ಮ ರೋಗಕ್ಕೆ ಅನುಸಾರವಾಗಿ ಅಭ್ಯಾಸ ಮಾಡ್ಬೇಕು. ಇವಾಗ ಯಾರಿಗೆ ಒಬೆಸಿಟಿ ಇರುತ್ತೆ, ಏನಾದ್ರೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದರಲ್ಲಿ ಶುಗರ್ ಇರೋರು ಮತ್ತೆ ಒಬೆಸಿಟಿ ಇರೋರು, PCOD ಪ್ರಾಬ್ಲಮ್ ಇರೋರು, ಥೈರಾಯ್ಡ್ ಇರೋರು, ಇವ್ರು ಪ್ರತಿನಿತ್ಯ ನೀವು ಒಂದು 10 ನಿಮಿಷ ಆದ್ರೂ ಕಪಾಲಭಾತಿನ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆಗಲ್ಲ ನಮ್ಗೆ 10 ನಿಮಿಷ ಅಂದ್ರೂ, ಬೆಳಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಮಾಡಿರ್ಬೇಕು. ಊಟದ ಒಂದು ಸಮಯವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಪ್ರಾಣಾಯಾಮನ ಅಭ್ಯಾಸ ಮಾಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ, ಕಣ್ಮುಚ್ಚಿ ಈಗ ನಿಮ್ಮ ಹೃದಯದ ಬಡಿತವನ್ನ ಗಮನಿಸ್ತಾ ಬನ್ನಿ, ಎಷ್ಟು ಸಹಜವಾಗಿದೆ ಗಮನಿಸಿ. ನಿಮ್ಮ ಮನಸ್ಸು ಶಾಂತ ಚಿತ್ತದಲ್ಲಿದೆ ಅಬ್ಸರ್ವ್ ಮಾಡಿ, ಗಮನಿಸ್ತಾ ಬನ್ನಿ ಯಾವ್ಯಾವ ಪ್ರಾಣಾಯಾಮ ಆಯ್ತು, ಭಾಸ್ತ್ರಿಕ ಆಯ್ತು, ಕಪಾಲ ಭಾತಿ ಆಯ್ತು. ಈಗ ನಾವು ಬಾಹ್ಯ ಪ್ರಾಣಾಯಾಮ ಮಾಡೋಣ. ಬಾಹ್ಯ ಅಂದ್ರೆ ಏನು, ಹೊರಗಡೆ. ನಾವು ಬ್ರೀತ್ ಇನ್ ಮಾಡಿ ಕಂಪ್ಲೀಟ್ ಬ್ರೀತ್ ಔಟ್ ಮಾಡ್ಬಿಡ್ತೀವಿ, ಅಂದ್ರೆ ಇದನ್ನ ಬಾಹ್ಯ ಕುಂಭಕ ಅಂತಾರೆ. ಬಾಹ್ಯ ಕುಂಭಕ ಮಾಡಿ ನಮ್ಗೆ ಪ್ರಾಣಾಯಾಮದಲ್ಲಿ ಮಾತ್ರ ಬಾಹ್ಯ ಕುಂಭಕ ಮತ್ತೆ ಅಂತರ್ ಕುಂಭಕ ಬರುತ್ತೆ, ಇನ್ ಯಾವುದೇ ಅಭ್ಯಾಸದಲ್ಲೂ ಬರೋಲ್ಲ. ಸೂರ್ಯ ನಮಸ್ಕಾರದಲ್ಲಿ ಸಾಧ್ಯವಾದ್ರೆ ನೀವು ಅಂತರ್ ಕುಂಭಕ ಬಾಹ್ಯ ಕುಂಭಕ ಮಾಡ್ಬೋದು. ಅಷ್ಟಾಂಗದಲ್ಲಿ ಮತ್ತೆ ಲಾಸ್ಟ್ ಮೊದಲನೇ ಸ್ಥಿತಿಯಲ್ಲಿ ನಾವು, ಅವಾಗ ನಮ್ಗೆ ಮೊದಲನೇ ಸ್ಥಿತಿಯಲ್ಲಿ ಏನ್ ಬರುತ್ತೆ, ಬಾಹ್ಯ ಕುಂಭಕ ಬರುತ್ತೆ, ಅಷ್ಟಾಂಗದಲ್ಲಿ ಅಂತರ್ ಕುಂಭಕ ಬರುತ್ತೆ. ಯಾರಿಗೆ ಸಾಧ್ಯ ಇಲ್ಲ ಅಂದವರು ನೀವು ನಾರ್ಮಲ್ ಬ್ರೀತ್ ಅಲ್ಲಿ ಸೂರ್ಯ ನಮಸ್ಕಾರ ಮಾಡ್ಬೋದು. ಆದರೆ ಪ್ರಾಣಾಯಾಮದಲ್ಲಿ, ಮೂರನೇ ಪ್ರಾಣಾಯಾಮದಲ್ಲಿ, ಬಾಹ್ಯ ಪ್ರಾಣಾಯಾಮದಲ್ಲಿ ನೀವು ಬಾಹ್ಯ ಕುಂಭಕನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ, ಫುಲ್ಲಿ ಎಕ್ಸೇಲ್, ಮೂಲಬಲ. ಫಸ್ಟ್ ನಿಮ್ಮ ಒಂದು ಪರ್ಸನಲ್ ಪಾರ್ಟ್ನ ಮೇಲೆ ಕೇಳ್ಕೊಳ್ಳಿ, ಹೊಟ್ಟೆನ ನಾವಿನ ಹೊಡಕ್ ತಗೊಳ್ಳಿ, ನೆಕ್ ಭಾಗನ ಲಾಕ್ ಮಾಡಿ, ಉಸಿರು ಹಿಡಿದು ಇವನ್ನೆಲ್ಲ ಮಾಡ್ಬೇಕು. ಎಷ್ಟು ಸೆಕೆಂಡ್ ನಿಮ್ಗೆ ಕೂರಕ್ ಆಗುತ್ತೋ ಹಾಗೆ ಕೂರಿ. ಆಗ್ತಿಲ್ಲ ಅಂದಾಗ ಇನ್ಹೇಲ್, ನೆಕ್ಸ್ಟ್ ರೈಟ್. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇನ್ಹೇಲ್, ಕಂಪ್ಲೀಟ್ಲಿ ಎಕ್ಸೇಲ್. ಆಫ್ಟರ್ ವರ್ಡ್ಸ್ ಯು ಕ್ಯಾನ್ ಟೈಟ್ ಮೂಲಬಂಧ ಉಡಿಯಾನ, ನಾವಿನ ಒಳಗಡೆ ಎಳ್ಕೋಬೇಕು, ಮತ್ತೆ ಜಲಾಂಧ್ರ ಕುತ್ಕೆಯನ್ನ ಲಾಕ್ ಮಾಡ್ಬೇಕು. ಇದು ಎಕ್ಸಲೇಷನ್ ಆದ್ಮೇಲೆ ಉಸಿರಾಟ ಉಸಿರನ್ನ ಬಿಗಿ ಹಿಡಿದು ಮೂಲಬಂಧ ಉಡಿಯಾನ ಮತ್ತೆ ಜಲಾಂಧ್ರನ ಲಾಕ್ ಮಾಡಿ, ನೆಕ್ ಲಾಕ್ ಮಾಡಿ. ಎಷ್ಟು ಸೆಕೆಂಡ್ಸ್ ನಮ್ಗೆ ಕೂರಕ್ ಆಗುತ್ತಾ ಹಾಗೆ ಕುತ್ಕೋಬೇಕು. ನಂತರ ನೆಕ್ ನ ಸ್ಟ್ರೈಟ್ ತಗೋಬಾರ್ದು. ಇನ್ಹೇಲ್ ಮಾಡ್ತಾ ನಾವು ಕುತ್ಕೆನ ಮೇಲೆ ತಗೋಬೇಕು. ನೀವು ನಾರ್ಮಲ್ ಆಗಿ ಬಿಗಿಯಾಗಿ ಹಿಡಿದಿರ್ತೀರ, ಪಟ್ ಅಂತ ನೀವು ಕುತ್ಕೆ ಎತ್ತಿದ್ರೆ ನಿಮ್ಗೆ ಕುತ್ಕೆ ನೋವು ಬರುತ್ತೆ. ಅಬ್ಸರ್ವ್ ಮಾಡಿ ಉಸಿರಾಟನ. ಮತ್ತೊಮ್ಮೆ ಮಾಡೋಣ, ಬ್ರೀತ್ ಇನ್, ಫುಲ್ಲಿ ಎಕ್ಸೇಲ್, ಮೂಲಬಲ್ ಉಳಿಯಾನ್ ಜಲಾಂಧರ್ ಲಾಕ್. ಎಷ್ಟು ಸಾಧ್ಯ ಅಷ್ಟು ಹೊಟ್ಟೆನ ಹುಳ ಹೇಳ್ಕೊಳ್ಳಿ. ಇನ್ಹೇಲ್, ನೆಕ್ಸ್ಟ್ ರೈಟ್, ರಿಲ್ಯಾಕ್ಸ್. ಯಾವ್ದಿದು ಬಾಹ್ಯ ಪ್ರಾಣಾಯಾಮ? ಫಸ್ಟ್ ಒನ್ ಯಾವ್ದು, ಭಸ್ತ್ರಿಕಾ. ಸೆಕೆಂಡ್ ಒನ್ ಕಪಾಲಭಾತಿ. ಥರ್ಡ್ ಒನ್ ಬಾಹ್ಯ ಪ್ರಾಣಾಯಾಮ. ಬಾಹ್ಯದಲ್ಲಿ ಒಂದು ಅಟ್ಯಾಚ್ ಆಗಿ ನಮ್ಗೆ ಅಗ್ನಿಸಾರ ಕ್ರಿಯಾ ಬರುತ್ತೆ. ಫಸ್ಟ್ ಭಸ್ತ್ರಿಕಾ,
ಕಪಾಲ ಭಾತಿ ಬಾಹ ಪ್ಲಸ್ ಅಗ್ನಿಸಾರ ಕ್ರಿಯಾ. ಈಗ ಅಗ್ನಿಸಾರ ಕ್ರಿಯಾ ಮಾಡೋಣ. ಯಾವ್ದಾದ್ರೂ ಒಂದು ಮುದ್ರಾ, ಇದನ್ನ ವಾಯು ಮುದ್ರಾ ನೋಡಿ, ಇಂಗ್ಲಿಷ್ ಫಿಂಗರ್ ನಂಗೆ ಲಾಕ್ ಮಾಡಿ ಹಿಂಗೆ ಎರಡು ಕೈಗಳನ್ನ ಇಟ್ಕೊಳ್ಳಿ. ಮುದ್ರಾ ಕ್ಲಾಸ್ ಅಲ್ಲಿ ನಿಮ್ಗೆ ಮುದ್ರಾಗಳನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಯಾವ ರೀತಿ ನಾನು ಇಟ್ಕೊಂಡಿದ್ದೀನೋ ಆ ರೀತಿ ಇಟ್ಕೊಳ್ಳಿ. ಬೆನ್ನು ನೇರ, ಬ್ರೀತಿಂಗ್ ಕಂಪ್ಲೀಟ್, ಬ್ರೀತ್ ಔಟ್, ಮೂಲಬಂದ್ ಉಡಿಯಾನ್ ಜಲಾಂಧರ್ ಲಾ. ಈಗ ನಮ್ಮ ಸ್ಟಮಕ್ ನ ಮುಂದೆ ಹಿಂದೆ ಮಾಡಬೇಕು, ಇದು ಅಗ್ನಿಸಾರ ಕ್ರಿಯ. ಬ್ರೀತ್ ಇನ್ ಆಪ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಏನ್ ಮಾಡ್ಬೇಕು ನೀವು, 10 ಸಲ ಹೊಟ್ಟೆನ ಹಿಂದೆ ಮುಂದೆ ಮಾಡ್ಬೇಕು, ಮತ್ತೆ ಇನ್ಹೇಲ್ ಮಾಡ್ಕೊಂಡು ನೆಕ್ ಸ್ಟ್ರೈಟ್ ತಗೋಬೇಕು. ನೆಕ್ಸ್ಟ್ ಒಂದು 3 ಡೇಸ್ ಆದ್ಮೇಲೆ 20 ಕೌಂಟ್ಸ್ ವರ್ಗೂ ಮಾಡ್ಬೋದು. ನಾನು 100 ವರ್ಗೂ ಮಾಡ್ತೀನಿ, 100, 125 ವರ್ಗೂ ನಾನು ಹೊಟ್ಟೆನ ಮುಂದೆ ಹಿಂದೆ ಮಾಡ್ತೀನಿ, ಅದು ಅಭ್ಯಾಸದ ಮೇಲೆ ಹೋಗುತ್ತೆ. ಮತ್ತೆ ಇನ್ನೊಂದ್ಸಲ ಮಾಡೋಣ, ಬ್ರೀತಿಂಗ್ ಕಂಪ್ಲೀಟ್ಲಿ, ಬ್ರೀತ್ ಔಟ್. ನಾವು ಮೂಲಬನ್ ಉಡಿಯಾನ್ ಜಲಾಂಧರ್ ಲಾಕ್. Inhale, next time. Relax. Relax. ಯಾವ್ದಿದು ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯೆ. ಬಾಹ್ಯದಲ್ಲಿ ಏನ್ ಮಾಡಿದ್ವಿ, ಮೂಲಬಂಧ 3 ಬಂಧಗಳನ್ನ ಹಾಕಿ ನಾವು ಹಾಗೆ ಕೂತ್ಕೊಂಡ್ವಿ. ಅಗ್ನಿಸಾರ ಕ್ರಿಯಾದಲ್ಲಿ ಏನ್ ಮಾಡಿದ್ವಿ, ಉಸಿರು ತಗೊಂಡು ಕಂಪ್ಲೀಟ್ ಉಸಿರು ಬಿಟ್ಬಿಟ್ಟು 3 ಬಂಧಗಳನ್ನ ಹಾಕಿ ಹೊಟ್ಟೆನ ಮುಂದೆ ಹಿಂದೆ ಮಾಡಿದ್ವಿ. ಇನ್ನೊಂದ್ಸಲ ಮಾಡೋಣ, ಅಗ್ನಿಸಾರ ಕ್ರಿಯಾ ಡೌಟ್ ಇದ್ರೆ ಬ್ರೀಥಿಂಗ್ ಕಂಪ್ಲೀಟ್ಲಿ, ಬ್ರೀತ್ ಔಟ್. ಮೂಲ ಬಂದು ಉಡಿಯಾಣ್ ಜಲಾಂಧರ್ ನಾ ಸ್ಟಮಕ್ ಫ್ರಂಟ್ ಅಂಡ್ ಬ್ಯಾಕ್. ಬ್ರೀತ್ ಇನ್, ನೆಕ್ಸ್ಟ್ ಸೈಡ್. ಯಾವ್ದಿದು ಅಗ್ನಿಸಾರ ಕ್ರಿಯಾ. ಫಸ್ಟ್ ಯಾವ ಪ್ರಾಣಾಯಾಮ ಮಾಡಿದ್ವಿ, ಭಸ್ತ್ರಿಕಾ. ಸೆಕೆಂಡ್ ಒನ್ ಕಪಾಲ ಭಾತಿ. ಥರ್ಡ್ ಒನ್ ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯಾ. ನೆಕ್ಸ್ಟ್ ಫೋರ್ತ್ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಇದು ಎಲ್ಲ ಆಲ್ಮೋಸ್ಟ್ ಕೇಳಿರ್ತೀರಾ, ಯಾರಿಗೆ ಥೈರಾಯ್ಡ್ ಇರುತ್ತೋ ಉಜ್ಜಾಯಿ ಮಾಡಿ ಅಂತ ಹೇಳ್ತಾರೆ. ನೀವು ಡಾಕ್ಟರ್ ಹತ್ರ ಹೋದ್ರೆ ಉಜ್ಜಾಯಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಯಾರಿಗೆ ವಾಯ್ಸ್ ಇಂಪ್ರೂವ್ಮೆಂಟ್ ಇರೋ ಅವ್ರು ಉಜ್ಜಾಯಿ ಮಾಡಿ ಅಂತ ಹೇಳ್ತಾರೆ. ಮ್ಯೂಸಿಕ್ ಅಲ್ಲಿ ಇರೋರ್ಗೆ, ಯಾರು ತೊದಲು ಮಾತಾಡ್ತಿರ್ತಾರೆ ಅವ್ರಿಗೆಲ್ಲ ಉಜ್ಜಾಯಿ ಪ್ರಾಣಾಯಾಮ ತುಂಬಾ ಒಳ್ಳೇದು. ನೀವು ಎಲ್ಲಾ ಮೆಡಿಸನ್ಸ್ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಎಲ್ಲಾ ಟ್ಯಾಬ್ಲೆಟ್ ಎಲ್ಲಾ ಮೆಡಿಸನ್ ಅವ್ರೊಂದು 10,000 ಬಿಲ್ ಮಾಡ್ಕೊಂತಾರೆ, ನಂತರ ಯೋಗಾಭ್ಯಾಸ ಮಾಡಿ ಇಲ್ಲ ಜಿಮ್ ಹೋಗಿ ಅಂತ ಹೇಳಿ ನಿಮ್ಮನ್ನ ಕಳಿಸ್ತಾರೆ. ಸೊ ಪ್ರತಿಯೊಬ್ರು ಥೈರಾಯ್ಡ್ ಆಗ್ಲಿ ಮತ್ತೆ ವಾಯ್ಸ್ ಇಂಪ್ರೂವ್ಮೆಂಟ್ ಆಗ್ಲಿ, ರಿಪಿಟೇಟೆಡ್ ಕೋಲ್ಡ್ ಕಾಫ್ ಇವಾಗ ಬರ್ತಾನೆ ಇದ್ರೆ ಕೆಲವು ಪ್ರಾಣಾಯಾಮ ಮಾಡಿ ಅಂತಾರಲ್ಲ, ಅವಾಗ ಅದಕ್ಕೆ ಇದು ತುಂಬಾ ಒಳ್ಳೇದು. ವಾಯು ಮುದ್ರಾ ಅಥವಾ ಚಿನ್ ಮುದ್ರಾ, ವಾಯು ಮುದ್ರದಲ್ಲಿ ಇಟ್ಕೊಳ್ಳಿ. ಬ್ರೀಥಿಂಗ್ ಮೇಕ್ ದ ಸೌಂಡ್. ಹೋಲ್ಡ್ ಯುವರ್ ನೆಕ್. ಇವಾಗ ಅಂತರ್ ಕುಂಭಕ ಮಾಡ್ತಾ ಇದೀವಿ, ಗಮನಿಸಿ. ನೆಕ್ಸ್ಟ್ ಟೈಮ್ ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್. ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನಿಸ್ಕೊಳ್ಳಿ. ಇನ್ಹಲೇಷನ್ ನಾವು ಸೌಂಡ್ ಮಾಡ್ತಾ ಇನ್ಹಲೇಷನ್ ಮಾಡ್ತೀವಿ, ಎಕ್ಸಲೇಷನ್ ಮಾಡಬಾರ್ದು. ಇನ್ಹಲೇಷನ್ ಮಾಡಿ ಸೌಂಡ್ ಮಾಡ್ತಾ ನಾವು ಬ್ರೀತ್ ನ ಹೋಲ್ಡ್ ಮಾಡ್ಬೇಕು. ಅದಕ್ಕೆ ಏನಂತಾರೆ, ಇನ್ಹಲೇಷನ್ ಹೋಲ್ಡ್ಗೆ ಅಂತರ್ ಕುಂಭಕ ಅಂತಾರೆ. ಅಂತರ್ ಕುಂಭಕ ಮಾಡಿ ಎಷ್ಟು ಸೆಕೆಂಡ್ ನಾವು ಹಾಗೆ ಅಂತರ್ ಕುಂಭಕದಲ್ಲಿ ಇರಕ್ಕಾಗುತ್ತೋ ಅಷ್ಟು ಸೆಕೆಂಡ್ ಅಂತರ್ ಕುಂಭಕದಲ್ಲಿ ಇದ್ದು ಮತ್ತೆ ನೆಕ್ಸ್ಟ್ ಸೈಡ್ ಮಾಡಿ ಕಂಪ್ಲೀಟ್ ಲೆಫ್ಟ್ ಸೈಡ್ ಬ್ರೀತ್ ನ ಔಟ್ ಮಾಡ್ಬೇಕು. ಅರ್ಥಾಯ್ತಾ? ಇದು ಉಜ್ಜಾಯಿ ಪ್ರಾಣಾಯಾಮ. ಮತ್ತೊಮ್ಮೆ ದಿನ ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ನಿಮ್ಗೆ ಪರ್ಫೆಕ್ಟ್ ಆಗಿ ಲಾಸ್ಟ್ ಡೇ ನೀವು ಕಲ್ತ್ಕೊಂಡ್ ಬಿಡ್ತೀರಾ, ಒಂದು 10 ದಿವಸದಲ್ಲಿ ನೀವು ಕಲ್ತ್ಕೊಂಡ್ ಬಿಡ್ತೀರಾ. ಮತ್ತೊಮ್ಮೆ ಇನ್ಹೇಲ್, ನನ್ ಕುತ್ತಿಗೆ ಭಾಗ ಗಮನಿಸಿ, ಇಲ್ಲಿ ಅಳ್ಳ ಬರ್ತಾ ಇರುತ್ತೆ ಗಮನಿಸಿ. ಹೋಲ್ಡ್ ಯುವರ್ ನೆಕ್. ನೆಕ್ಸ್ಟ್ ಟೈಮ್ ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್. ಯಾವ್ದಿದು ಉಜ್ಜಾಯಿ ಪ್ರಾಣಾಯಾಮ. ರಿಲ್ಯಾಕ್ಸ್ ಮಾಡಿ ನಿಮ್ಮ ಕುತ್ತಿಗೆ ಭಾಗವನ್ನ ಗಮನಿಸ್ತಾ ಬನ್ನಿ. ಮಕ್ಕಳಿಗೆ ಇದನ್ನ ಮಾಡಿಸೋದ್ರಿಂದ ತೊದ್ಲು, ಅವ್ರಿಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಪ್ರೊನೌನ್ಸಿಯೇಷನ್. ಯಾವಾಗ ವಿಶುದ್ಧ ಚಕ್ರ ಆಕ್ಟಿವ್ ಆಗುತ್ತೋ ಆಟೋಮೆಟಿಕಲಿ ಎಲ್ಲಾ ಥ್ರೋಟ್ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಕಮ್ಮಿ ಆಯ್ತು ಅಂದ್ರೆ ನಿಮ್ಗೆ ಕಾಫು ಕೋಲ್ಡ್ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ಉಸಿರಾಟ ಸಹಜವಾಗಿರ್ಲಿ. ಯಾವ್ದ್ಯಾವ್ದು ಮಾಡಿದ್ವಿ, ಭಾಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯಾ,
ಉಜ್ಜಯಿ ಪ್ರಾಣಾಯಾಮ. ನೆಕ್ಸ್ಟ್ ಪ್ರಾಣಾಯಾಮ ಯಾವುದು? ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಪತಂಜಲಿಗೆ ಇದನ್ನ ಅನುಲೋಮ ವಿಲೋಮ ಅಂತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಬೇರೆ ಬೇರೆ ಹೆಸರು ಇರ್ತಾರೆ. ಅನುಲೋಮ ವಿಲೋಮ ಪ್ರಾಣಾಯಾಮ, ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರ, ರೈಟ್ ಹ್ಯಾಂಡ್ ನಾಸಿಕಾಗ ಮುದ್ರ, ಇಂಡೆಕ್ಸ್ ಫಿಂಗರ್ ಮತ್ತೆ ಸೆಂಟರ್ ಫಿಂಗರ್ ನ ಫೋಲ್ಡ್ ಮಾಡಿ ನೋಡಿ, ಕೈ ಹೀಗಿರ್ಬೇಕು, ಕೈ ಮೇಲೆ ಎತ್ತಿ ಎರಡು ಬೆರಳ ಮುಚ್ಚಿ, ನಿಮ್ಮ ರಿಂಗ್ ಫಿಂಗರ್ ಲಿಟ್ಲ್ ಫಿಂಗರು ಮತ್ತೆ ಇವು ಹೀಗಿರಲಿ. ಈಗ ಬಲ ಹೊಳ್ಳೆನ ಮುಚ್ಕೊಳ್ಳಿ, ಎಡ ಹೊಳ್ಳೆಯಿಂದ ಉಸಿರು ತಗೊಳ್ಳಿ, ರಿಂಗ್ ಫಿಂಗರ್ ಇಂದ ನಿಮ್ಮ ಎಡ ಹೊಳ್ಳೆನ ಮುಚ್ಚಿ, ಬಲ ಹೊಳ್ಳೆಯಿಂದ ಉಸಿರನ್ನ ಹೊರಗಾಕಿ. ಮತ್ತೊಮ್ಮೆ ಬ್ರೀದ್ ಇನ್ ಲೆಫ್ಟ್, ಸಾರಿ ಬ್ರೀದ್ ಇನ್ ರೈಟ್, ಕ್ಲೋಸ್ ಯುವರ್ ರೈಟ್ ಸೈಡ್, ಬ್ರೀದ್ ಔಟ್ ಲೆಫ್ಟ್ ಸ್ಲೋಲಿ. ಬ್ರೀತ್ ಇನ್ ಲೆಫ್ಟ್, ಬ್ರೀತ್ ಔಟ್ ರೈಟ್, ಬ್ರೀತ್ ಇನ್ ರೈಟ್, ಬ್ರೀತ್ ಔಟ್ ಲೆಫ್ಟ್. ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ, ನಾನು ಬೆನಿಫಿಟ್ ಹೇಳ್ತೀನಿ ಕೇಳಿಸ್ಕೊಂಡು ನೀವು ಕಂಟಿನ್ಯೂ ಮಾಡ್ತಾ ಇರಿ. ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ, ಇಂಗ್ಲಿಷ್ ಇದನ್ನ ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೆತ್ ಅಂತಾರೆ. ದಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್, ಇನ್ಕ್ರೀಸ್ ಮೆಮೊರಿ ಪವರ್, ಗುಡ್ ಫಾರ್ ರೆಸ್ಪಿರೇಟರಿ ಸಿಸ್ಟಮ್, ಗುಡ್ ಫಾರ್ ನರ್ವಸ್ ಸಿಸ್ಟಮ್, ಮೇನ್ ರೆಡ್ಯೂಸ್ ದ ಮೈಗ್ರೇನ್ ಅಂಡ್ ಹೆಡ್ ಏಕ್. ಯಾರಿಗೆ ತಲೆನೋವು ಇರುತ್ತೆ, ಅರ್ಧ ತಲೆನೋವು ಇರುತ್ತೆ, ಯಾರಿಗೆ ಮೂಡ್ ಇರಲ್ವಾ, ಡೈಲಿ ಒಂದೇ ತರ ಕಿರಿಕಿರಿ ಆಗ್ತಾ ಇರುತ್ತೆ ಅಂತವ್ರೆಲ್ಲ ಒಂದು ಐದು ನಿಮಿಷ ಕುತ್ಕೊಂಡು ನೀವು ಮಾಡ್ಬಿಟ್ರೆ ನಿಮ್ಗೆ ಅಷ್ಟು ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಮತ್ತೆ ಎಷ್ಟು ನೀವು ಒಂದು ಕೆಲವೆಲ್ಲ ಇಂಟರ್ವ್ಯೂಗೆ ಹೋಗ್ತಿರ್ತೀರಾ, ಏನಾರ ಹೊಸ ಕೆಲಸ ಮಾಡ್ತಿರ್ತೀರಾ, ಹೊಸ ಅಭ್ಯಾಸ ಮಾಡ್ತಿರ್ತೀರಾ, ನಾಡಿ ಶೋಧನ ಒಳ್ಳೆ ಮನಸ್ಸಿನಿಂದ ನೀವು ನಾಡಿ ಶೋಧನ ರಿದಮ್ ಅಲ್ಲಿ ಧ್ಯಾನಾತ್ಮಕವಾಗಿ ನೀವು ಯಾವಾಗ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ತಾ ಹೋಗ್ತೀರೋ, ನಿಮ್ಮ ಮನಸ್ಸು ಅಷ್ಟೇ ನಿಮ್ಗೆ ಶಾಂತವಾಗ್ತಾ ಬರುತ್ತೆ. ಕಂಟಿನ್ಯೂಸ್ ಮಾಡಿ, ಯಾರು ನಿಲ್ಲಿಸ್ಬೇಡಿ. ಕಂಟಿನ್ಯೂಸ್ ನಾವು ಲೆಫ್ಟ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಹೆಂಡನ ನಾವು ಲೆಫ್ಟ್ ನಾಸ್ಟ್ರಲ್ಲಿಂದನೇ ನಾವು ಮಾಡ್ಬೇಕು. ಬ್ರೀದ್ ಔಟ್ ಲೆಫ್ಟ್, ರಿಲ್ಯಾಕ್ಸ್. ಟೋಟಲಿ ನಾಡಿ ಶೋಧನ ಪ್ರಾಣಾಯಾಮನ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಯಾವ್ದೇ ಪ್ರಾಣಾಯಾಮ ಆಯ್ತು, ಒನ್ಸ್ ಅಗೇನ್ ಹೇಳ್ತೀನಿ, ಪ್ರಾಣಾಯಾಮ ಎಂಟು ಪ್ರಾಣಾಯಾಮನ ನೀವು ಕರೆಕ್ಟ್ ಆಗಿ ಆರ್ಡರ್ ಪ್ರಕಾರ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ. ಆರ್ಡರ್ ಪ್ರಕಾರ ನೆನ್ಪಿಟ್ಕೊಳ್ಳಿ, ನಾವು ನಿಮ್ಗೆ ಸಿಲೆಬಸ್ ಕೊಡ್ತೀವಿ, ನಿಮ್ಗೆ ಮನದಟ್ಟು ಮಾಡಿಸ್ತೀವಿ. ನಾವು ಫಸ್ಟ್ ಯಾವುದು, ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯಾ, ಉಜ್ಜಯಿ ಪ್ರಾಣಾಯಾಮ, ನಾಡಿ ಶೋಧನ ಅನುಲೋಮ ವಿಲೋಮ ಪ್ರಾಣಾಯಾಮ. ನೆಕ್ಸ್ಟ್ ಯಾವುದು, ಭ್ರಾಮರಿ. ಇವಾಗ ಯಾವ್ದು ಮಾಡೋಣ ನಾವು, ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮಕ್ಕೆ ಇಂಗ್ಲಿಷ್ ಅಲ್ಲಿ ಬೊಂಬಲ್ ಬಿ ಅಂತಾರೆ. ನೀವು ಇಂಗ್ಲಿಷ್ ಅಲ್ಲೇ ನೆನ್ಪಿಟ್ಕೊಳೋದು ಬೇಡ, ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬೊಂಬಲ್ ಬಿ ಕೆಲವರು ಮಾಡ್ತಿರ್ತಾರೆ, ಬೊಂಬಲ್ ಬಿ ಅಂತಾರೆ ಏನು ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇಂಗ್ಲಿಷ್ ವರ್ಡ್ ಹೇಳ್ತಾ ಇದ್ದೀನಿ. ಬೊಂಬಲ್ ಬಿ ಅಂತಾರೆ. ನಿಮ್ಮ ಕಿವಿನ ಮುಚ್ಕೊಳ್ಳಿ, ಇದನ್ನ ಷಣ್ಮುಖ ಮುದ್ರ ಅಂತಾರೆ. ನಿಮ್ಮ ಎರಡು ತೋರು ಬೆರಳು ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ಬರಲಿ, ಪ್ರೆಸ್ ಮಾಡಿ ಹಾಗೆ ಎರಡು ಎಲ್ಲ ಫಿಂಗರ್ನ ಲಾಕ್ ಮಾಡಿ. ನಿಮ್ಮ ಕಿಬ್ಬೆರಳು ನಿಮ್ಮ ಗದ್ದವನ್ನ ಟಚ್ ಆಗ್ಲಿ. ಬ್ರೀಥಿಂಗ್, ಕಾನ್ಸಂಟ್ರೇಷನ್ ಇರೋದಿಲ್ಲ, ಎಲ್ಲದರಲ್ಲೂ ಕಿರಿಕಿರಿ ಆಗ್ತಿರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರು 21 ಸಲ ಮಾಡಿ, ತುಂಬಾ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ತಲೆಯಲ್ಲಿ ಎಲ್ಲ ನರನಾಡಿಗಳಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಈ ಭ್ರಾಮರಿ ಪ್ರಾಣಾಯಾಮದಿಂದ. ಫಸ್ಟ್ ಯಾವ ಪ್ರಾಣಾಯಾಮ ಮಾಡಿದ್ವಿ, ಭಾಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯಾ, ಉಜ್ಜಯಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ. ಈಗ ಉದ್ಗೀತ್. ಉದ್ಗೀತ್ ಅಂದ್ರೆ
ಉದ್ಗೀತ್ ಮಾಡೋದು ಮೂರು ಬಾರಿ ಉದ್ಗೀತ್ ಜೊತೆಗೆ ಉದ್ಗೀತ್ ಪ್ಲಸ್ ಪ್ರಣವ ಅಂತಾರೆ. ಉದ್ಗೀತಲ್ಲಿ ಬೆನ್ನು ನೇರವಾಗಿ ಇಟ್ಕೊಂಡು ಮುದ್ರಾದಲ್ಲಿ ತಗೊಂಡು ಪ್ರಣವ ಮಾಡೋದು. ಪ್ರಣವ ಮೀನ್ಸ್ ಓಂಕಾರ ಮೂರು ಬಾರಿ ಬ್ರೀತಿಂಗ್. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿಯೂ ಎಲ್ಲ ನೆಗೆಟಿವಿಟಿಗಳು ನಮ್ಮ ಅಂಗೈ ಮೂಲಕ ಮೇಲಕ್ಕೆ ಹೋಗುತ್ತೆ, ನಮ್ಗೆ ತಲೆಯ ಮೂಲಕ ಒಳ್ಳೆ ಪಾಸಿಟಿವ್ನೆಸ್ ಬರ್ತಾ ಹೋಗುತ್ತೆ. ಸ್ಮೈಲಿ ಫೇಸ್, ಡೋಂಟ್ ಟೈಟ್ ಯುವರ್ ಐಬ್ರೋಸ್. ಪ್ರತಿನಿತ್ಯ 10 ನಿಮಿಷ ಧ್ಯಾನ ಮಾಡಲೇಬೇಕು. ಎಷ್ಟು ನಾವು ಧ್ಯಾನ ಮಾಡ್ತೀವೋ ಅಷ್ಟೇ ನಮ್ಮ ಮನಸ್ಸು ಕಾಮ್ ಆಗ್ತಾ ಬರುತ್ತೆ. ಯಾವುದೇ ಆಸನ ಮಾಡಿ, ಏನೇ ಪ್ರಾಣಾಯಾಮ ಮಾಡಿ, ಏನೇ ಕೆಲಸ ಮಾಡಿ, ನೀವು ಒಂದು 10 ನಿಮಿಷ ಡೈಲಿ ಧ್ಯಾನ ಮಾಡಿದ್ರೆ ಅದ್ರ ಎಫೆಕ್ಟೇ ಬೇರೆ ಬರುತ್ತೆ. ನಿಮ್ಮ ಎಲ್ಲ ಕೆಲಸಗಳಲ್ಲೂ, ಎಲ್ಲ ಆಸನಗಳ ಅಭ್ಯಾಸಗಳಲ್ಲೂ ನಿಮ್ಗೆ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ, ಪಾಸಿಟಿವ್ ವೇವ್ಸ್ ಬರ್ತಾ ಹೋಗುತ್ತೆ. ನಿಮ್ಗೆ ಪಾಸಿಟಿವ್ ವೇವ್ಸ್ ಬಂದಾಗ ಆಟೋಮೆಟಿಕಲಿ ನಿಮಗೆ ಒಂದು 6th ಸೆನ್ಸ್ ಆಕ್ಟಿವ್ ಆಗ್ತಾ ಬರುತ್ತೆ. ಹಾಗೆ ಎರಡು ಹಸ್ತಗಳು ನಮಸ್ಕಾರ ಪೊಸಿಷನ್, ಶಾಂತಿ ಮಂತ್ರ ಓಂ ವ್ಯೋ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥಿವೀ ಶಾಂತಿಃ ಆಪಃ ಶಾಂತಿಃ ಔಷಧಯಃ ಶಾಂತಿಃ ವನಸ್ಪತಯಃ ಶಾಂತಿಃ ವಿಶ್ವದೇವಾಃ ಶಾಂತಿಃ ಬ್ರಹ್ಮಾ ಶಾಂತಿಃ ಸರ್ವಂ ಶಾಂತಿಃ ಶಾಂತಿರೇವಾ ಶಾಂತಿಃ ಸಾಮಾ ಶಾಂತಿರೇದಿ. ಓಂ ಶಾಂತಿ ಶಾಂತಿ ಶಾಂತಿಃ. ಮೂರು ಬಾರಿ ಶಾಂತಿ ಶಾಂತಿ ಏನಕ್ಕೆ ಹೇಳ್ತೀವಿ? ಆದಿ ಭೌತಿಕ, ಆಧ್ಯಾತ್ಮಿಕ, ಮೂರು ಬಾರಿ ನಮಗೆ ಒಳ್ಳೆ ಒಂದು ಎಲ್ಲ ಒಂದು ಎಲ್ಲ ಒಂದು ನಮಗೆ ಒಂದು ಎಲ್ಲ ಒಂದು ರೀತಿಯ ಪಾಸಿಟಿವ್ನೆಸ್ ನಮಗೆ ಬರಲಿ ಅಂತ. ರವಿಯವರ್ಪ ಸ್ಲೋಲಿ ಟಚ್ ಯುವರ್ ಐಸ್. ಹಾಗೆ ನಿಮ್ಮ ಕಣ್ಣಿನ ಭಾಗವನ್ನ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಗಮನಿಸಿ, ಅಲ್ಲಿ ಯಾವುದಾದ್ರು ಒಂದು ಒಂದು ನಿಮ್ಗೆ ಒಂದು ಬೆಳಕಿರುತ್ತೆ, ಗಮನಿಸ್ತಾ ಬನ್ನಿ. ಹಾಗೆ ನಿಧಾನವಾಗಿ ಎರಡು ಹಸ್ತಗಳ ಮುಂದೆ ಕರದರ್ಶನ ಮಾಡಿ, ಕಣ್ಬಿಡಿ. ಈಗ ಸಿಂಹಗರ್ಜನ, ಸಿಂಹಾಸನ, ಪಾಮ್ ರಿವರ್ಸ್, ಲುಕ್ ಟಿಪ್ ಆಫ್ ನೋಸ್. ದೃಷ್ಟಿ ನಮ್ಮ ಮೂಗಿನ ತುದಿ ನೋಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ತಾ ಎಷ್ಟು ಸಾಧ್ಯನ ಅಷ್ಟು ಸಿಂಹ ಗರ್ಜನೆ. ಎಷ್ಟು ಜನ ಸಿಂಹ ಇದ್ದೀರಾ, ಎಷ್ಟು ಜನ ಸಿಂಹಿಣಿ ಇದ್ದೀರಾ ನೋಡೋಣ. ಬ್ರೀತಿಂಗ್ 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 ಸಿಂಹ ಗರ್ಜನ. ವೆರಿ ವೆರಿ ಗುಡ್ ಫಾರ್ ಥ್ರೋಟ್, ರೆಡ್ಯೂಸಿಂಗ್ ಬ್ಯಾಡ್ ಬ್ರೆತ್. ಥ್ರೋಟ್ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಹ್ಯಾಂಡ್ ಸ್ಪ್ರೆಡ್ ಮಾಡಿ, ಬ್ರೀಥಿಂಗ್. ಇನ್ನೊಂದ್ಸಲ ಎಲ್ಲ ಯೋಗಿಗಳಾಗ್ತಿದೀರಾ, ಇನ್ನೊಂದ್ಸಲ ನಾವು ಕ್ಲಾಸ್. ಥ್ಯಾಂಕ್ ಯು. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಉದ್ಗೀತ್ ಅಂದ್ರೆ ಉಚ್ಚಾರಣೆ ಮಾಡೋದು. ಯಾವುದನ್ನ? ಪ್ರಣವ ಮಂತ್ರ, ಓಂಕಾರ.
ಅದ್ರ ಓಂಕಾರವನ್ನ ಪ್ರಣವ ಮಂತ್ರ ಪ್ರಣವ ಮಾಡೋದು. ಉದ್ಗೀತಲ್ಲಿ ಕೂತು ನಾವು ಉದ್ಗೀತ್ ಮಾಡೋದು ಯಾವ್ದನ್ನ? ಪ್ರಣವ ಮಂತ್ರವನ್ನ. ಹಾಗೆ ಹಾ, ಉದ್ಗೀತ್ ಉದ್ಗೀತ್ ಅದು ಹೆಸರು ಸರಿಯಾಗಿ ಕೇಳಿಸಿಲ್ಲ. ಉದ್ಗೀತ್, ಆಮೇಲೆ ಪ್ರಣವ, ಆಮೇಲೆ ಧ್ಯಾನ. ಟೋಟಲಿ 8 ಪ್ರಾಣಾಯಾಮ ನಮ್ಮ ಒಂದು ಸಿಲೆಬಸ್ ಅಲ್ಲಿ ಇರುತ್ತೆ. ಇದು ಪ್ಯಾಟ್ರನ್ ಹಾಗೆ ಇದೆ, ನಮ್ಮ ಎಲ್ಲ ಚಕ್ರಗಳು ಆಕ್ಟಿವ್ ಆಗುತ್ತೆ, ಪ್ರತಿಯೊಂದು ಬೆನಿಫಿಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಂಜಿ ಓಂಜಿ ಮ್ಯಾಮ್ ಹೇಳಿ. ಮಂಡುಕಾಸನ